ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವರೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾ ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ವೇದವ್ಯಾಸ ದ್ವಾಪರ ಯುಗದ ಕೊನೆಯ ಸಮಯದಲ್ಲಿ ಒಂದು ಸಲ ಸರಸ್ವತಿ ನದಿ ದಡೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಏಕೆ ಲೋಕಾನುಗ್ರಹ ಏಕಪರಾಯಣರು, ಲೋಕಕ್ಕೆ ಅನುಗ್ರಹ ಮಾಡುವುದೇ ಅವರ ಗುರಿ, ಬೇರೆ ಏನಿಲ್ಲ. ಅದರಿಂದ ಅವರ ಚಿಂತನೆ ಹೇಗಿರುತ್ತದೆ? ಸಮಾಜಕ್ಕೆ ಇದು ಮಾಡಬೇಕು, ಇದು ಮಾಡಬೇಕು ಅಂದರೆ ಏನು ಮಾಡಬೇಕು? ಇದೊಂದು ವಿಚಿತ್ರ ಪರಿಸ್ಥಿತಿ ಏನಂದರೆ ಸಂಸಾರ ದುಃಖ. ಜೀವನಿಗೆ ಸಂಸಾರ ದುಃಖ ಇದೆ. ತಾನು ಧರ್ಮ ಭಕ್ತಿ ಇದನ್ನು ಆಚರಿಸಿದ್ದರೆ ತಾನು ಸಂಸಾರದಿಂದ ಪಾರಾಗ್ತಾನೆ. ಆದರೆ ವಿಚಿತ್ರ ಏನಂದರೆ ಅದು ಆಚರಿಸಲ್ಲ, ಎಲ್ಲ ಸಂಸಾರ ಹೆಚ್ಚಾಗುವಂತನೇ ಮಾಡ್ತಾನೆ. ಇಲ್ಲಿ ಎಲ್ಲರಿಗಿಂತ ದೊಡ್ಡ ಶತ್ರುವು ತನಗೆ ತಾನೇ. ಮನುಷ್ಯ ಅಥವಾ ಜೀವ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರು ಅಂದರೆ ತನಗೆ ತಾನೇ ಶತ್ರು. ಈ ಪರಿಸ್ಥಿತಿಯಲ್ಲಿ ಇವರ ಕೈಯಿಂದಲೇ ಆ ತಪ್ಪು ಬಿಡಿಸಿ ಸರಿಯಾದ ಧರ್ಮ ಆಚರಿಸುವಂತೆ ಮಾಡಬೇಕು. ಅದು ಯಾರಿಂದ ಆಗುತ್ತದೆ ನೋಡಿ, ಚಿಕ್ಕ ಮಗು ಇರುತ್ತಾನೆ, ಅವರಿಗೆ ಅರ್ಥವಾಗಲ್ಲ, ಹೇಳಿದರೂ ಕೇಳಲ್ಲ. ಅವರಿಂದಲೇ ತಪ್ಪು ಬಿಡಿಸಬೇಕು, ಒಳ್ಳೆಯದು ಮಾಡಿಸಬೇಕು. ಅವರು ಏನು ಮಾಡ್ತಾನೋ ತನಗೆ ಗೊತ್ತಿಲ್ಲ, ಒಂದಕ್ಕೂ ಒಂದು ಮಾಡ್ತಾನೆ, ಏನು ಹೇಳಬೇಕು? ಅದು ವಿಚಿತ್ರ ಸ್ಥಿತಿಯಲ್ಲ, ಹಾಗೆ ಇದೆ ಜೀವರ ಗತಿ. ಆದ್ದರಿಂದ ಜೀವರಿಗೆ ಯಾವುದೇ ಒಂದು ನೇರಾಗಿ ಹೇಳಬಾರ, ನೇರಾಗಿ ಇದು ಒಳ್ಳೆಯದು ಎನ್ನುವ ಅಂದರೆ ಅದು ಮಾಡಲ್ಲ. ಅದಕ್ಕೆ ಹೊರಗೆ ತೋರಿಸುವುದು ಒಂದು ಆಕರ್ಷಣೀಯವಾಗಿರಬೇಕು. ಒಂದು ಏನದು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಬರ್ತದೆ, ಶಂಕರಾಚಾರ್ಯರು ಹೇಳ್ತಾರೆ, ಔಷಧಿ ಕುಡಿಸಬೇಕಂದರೆ ಮಗು ಕುಡಿಯಲ್ಲ, ಅದು ಕಹಿ ಔಷಧಿ, ಏನು ಮಾಡಬೇಕು? ಅದಕ್ಕೆ ಏನೇನೋ ಹೇಳ್ತಾರಂತೆ. ಇಲ್ಲಿ ಹೇಳ್ತಾರೆ, ನಿನಗೆ ಕೂದಲು ಇನ್ನೂ ಉದ್ದದಾಗ್ತದೆ, ಇದು ಕುಡಿಯು ಅಂತ ಹೇಳ್ತಾರೆ. ಅಂದರೆ ಅದೇನೋ ಉದಾಹರಣೆ, ಏನೋ ಅವರಿಗೆ ಆಕರ್ಷಣೆ. ಆಧುನಿಕ ಮಕ್ಕಳಿಗೆ ಏನು ಮಾಡಬೇಕು? ನಾವು ಅಲ್ಲಿ ಹೋಗ್ತೀವಿ ನೋಡಿ, ಅವ್ರಿಗೆ ಯಾವುದೋ ಇಷ್ಟ, ಅಲ್ಲಿ ಪಾರ್ಕ್ಗೆ ಹೋಗ್ಬೋದು, ಎಲ್ಲೋ ಸಿನಿಮಾಕ್ಕೆ ಹೋಗ್ಬೋದು. ಅವನು ಅಲ್ಲಿ ಹೋಗ್ತಾ ಇದ್ದೀವಿ, ನಿನ್ನನ್ನು ಕರ್ಕೊಂಡು ಹೋಗಿ, ಇದು ಕುಡಿದ್ರೆ ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ರು ಕೊಟ್ಟು ಬಿಡ್ತಾರೆ. ಹಾಗೆ ಜನರಿಗೆ ಏನೋ ಆಕರ್ಷಣೆ ಮಾಡಿ ಅದು ಮಾಡಿಸಬೇಕು. ಅದು ನಂತರ ಪಾರಾದ ನಂತರ ಗೊತ್ತಾಗ್ತದೆ, ಆಹಾ ಒಳ್ಳೆಯದಾಯಿತು ಅಂತ, ಅವ್ರಿಗೆ ಗೊತ್ತಾಗಲ್ಲ. ಹಾಗೆ ಜೀವನ ಬುದ್ಧಿ ವಿಚಿತ್ರವಾಗಿದೆ. ತನಗೆ ಯಾವುದು ಒಳ್ಳೆಯದೋ ಆ ಧರ್ಮ ಮಾಡಲ್ಲ, ಯಾವುದು ಕಟ್ಟದೋ ಮೇಲೆ ಮೇಲೆ ಆಕರ್ಷಣೆ ನೋಡಿಕೊಂಡು ಮಾಡ್ತಾನೆ. ನಂತರ ಅಳುತ್ತಾನೆ, ಅಯ್ಯೋ ಹೀಗಾಯಿತು, ಏನು ಮಾಡಬೇಕು? ಇನ್ನೊಬ್ಬರು ಮಾಡಿದರೆ ಏನಾಗಲ್ಲ. ಇನ್ನೊಬ್ಬರು ತಪಸ್ವಿಗಳಾಗಬಹುದು, ಸಾಧಕರಾಗಬಹುದು, ಮಹನೀಯರಾಗಬಹುದು, ಆದರೆ ಜೀವನಿಗೆ ತನ್ನನ್ನು ತಾನು ಮಾಡಿಕೊಂಡಿರುವುದೇ ಬಂಧನ. ಚಿತ್ರ ಏನಂದರೆ, ತನ್ನ ತಪ್ಪು ತಿಳುವಳಿಕೆ, ತನಗೆ ಮೋಹ ಇದೆ, ತನಗೆ ತಪ್ಪು ತಿಳುವಳಿಕೆ ಇದೆ, ತನ್ನ ತಪ್ಪು ತಿಳುವಳಿಕೆನೇ ಇನ್ನೊಬ್ಬರು ಬದಲಾಯಿಸ್ತಾರೆ? ಏನು ಮಾಡೋಕ್ಕಾಗಲ್ಲ. ತಾನೇ ಕರೆಕ್ಷನ್ ಮಾಡಿಕೊಳ್ಳ, ತಾನೇ ಸರಿ ಮಾಡಿಕೊಳ್ಳ, ತನ್ನ ಬುದ್ಧಿ ಸರಿಯಾಗಬೇಕು. ತನಗೆ ರೋಗ ಇದ್ದರೆ ಇನ್ನೊಬ್ಬರು ಔಷಧಿ ತಗೊಂಡರೆ ಪ್ರಯೋಜನವಿಲ್ಲ, ತಾನೇ ಆಗಬೇಕು. ಸಂಸಾರ ಬಂಧವೆಲ್ಲ ಜೀವನಲ್ಲೇ ಇದೆ, ಜೀವನ ಅಭಿಮಾನ, ಜೀವನ ತಪ್ಪು ಬುದ್ಧಿಯಲ್ಲೇ ಇದೆ. ಅದರಿಂದ ಅವರ ಆಚರಣೆ, ಅವರ ಬುದ್ಧಿ, ಅವರ ದೃಷ್ಟಿ, ಅವರ ಹೃದಯ ಬದಲಾಯಿಸಬೇಕು. ಯಾವುದು ಒಳ್ಳೆಯದು ಅದು ಮಾತ್ರ ಬೇಡ ಹೇಳ್ತಾನೆ. ಸಿಹಿಯಾಗಿದೆ ಈ ಔಷಧಿ ಕುಡಿಯುತ್ತೀನಿ, ಅದು ಕಹಿಯಾಗಿದೆ ಅದು ಕುಡಿಯಲ್ಲ, ಈ ಸಿಹಿಯಾಗಿದೆ ಇದು ಔಷಧಿ ಅಲ್ಲಪ್ಪ, ಇದು ಕುಡಿದರೆ ನಿಮಗೆ ಹೆಚ್ಚಾಗ್ತದೆ ರೋಗ, ಇದು ಕಹಿ ಕುಡಿದರೆ ಅವರು ಮೇಲಿನದು ಕಹಿ ಸಿಹಿ ಒಂದೇ ನೋಡ್ಕೊಳ್ತಾನೆ ಹೊರತು ಅದರಿಂದ ಒಳ್ಳೆಯದಾಗ್ತದೆ ಎಂದು ನೋಡಲ್ಲ. ಏನು ಮಾಡಬೇಕು? ಅದೊಂದು ವಿಚಿತ್ರ ಪರಿಸ್ಥಿತಿ. ಆದ್ದರಿಂದ ಪರೋಕ್ಷವಾಗಿ ಮಾಡಬೇಕು. ಶಾಸ್ತ್ರದಲ್ಲಿ ಒಂದು ಕಡೆ ಇದೆ, ಪರೋಕ್ಷ ಪ್ರಿಯಾಹ ವೈ ದೇವಾ,
ಭಾಗವತದಲ್ಲಿ ಅದಕ್ಕೆ ಇನ್ನೊಂದು ಮಾತು ಸೇರಿಸ್ತದೆ, ಪರೋಕ್ಷಂಚ ಮಮ ಪ್ರಿಯಂ ಎಂದು ಹೇಳುತ್ತಾನೆ ಭಾಗವತ. ದೇವರನ್ನು ನೇರಾಗಿ ಒಂದು ನೋಡಿ, ಮಂದಿರಕ್ಕೆ ಎಲ್ಲರೂ ಹೋಗುವ ಹಾಗಿಲ್ಲ, ಗರ್ಭಗುಡಿಗೆ ದೂರದಿಂದಲೇ ನಮಸ್ಕಾರ ಮಾಡ್ತಾರೆ, ಸುತ್ತು ಪ್ರದಕ್ಷಿಣೆ ಮಾಡ್ತೀವಿ ಹೊರತು ಒಳಗೆ ಹೋಗಲ್ಲ. ಏಕೆಂದರೆ ಇದು ಮನುಷ್ಯನಲ್ಲಿರುವ ವೀಕ್ನೆಸ್, ಮನುಷ್ಯನ ಜೀವನದಲ್ಲಿರುವ ಈ ವೀಕ್ನೆಸ್ಗೆ ಪರಿಹಾರ. ನೀವು ಹತ್ತಿರಕ್ಕೆ ಹೋಗುವಕ್ಕೆ ಬಿಟ್ಟರೆ ಏನಾಗ್ತದೆ, ಎಲ್ಲರೂ ಹೋಗ್ತಾರೆ, ಅದೇನು ಮಂದಿರದಲ್ಲಿ ಹೋಗಿ ವಿಗ್ರಹವನ್ನು ಮುಟ್ಟುತ್ತಾರೆ, ಒಂದು ಸಲ, ಎರಡು ಸಲ, ಮೂರು, ನಾಲ್ಕು ದಿನ, ಇನ್ನೊಂದು ದಿನ ಅನಿಸಿದೆ ನಾನು ನೋಡಿದೆ ಮುಟ್ಟಿದೆ ಏನಿದೆ ಏನಿಲ್ಲ ಅಂತ. ಎಷ್ಟುವರೆಗೂ ದೂರವಾಗಿರುತ್ತದೋ ಆಕರ್ಷಣೆ ಹೆಚ್ಚಿರುತ್ತದೆ ಅಲ್ಲವೇ ನೋಡಿ. ಯಾವುದು ದೂರವಾಗಿರುತ್ತದೋ, ಯಾರು ನಮ್ಮ ಸುತ್ತಿರುತ್ತಾರೋ ಡೈಲಿ ಭೇಟಿ ಆಗ್ತೀವೋ ಅವರಂದರೆ ಬೆಲೆನೇ ಇಲ್ಲ. ಯಾರು ದೂರದಿಂದ ಬರ್ತಾರೋ ಮೂರ್ಖನಾಗಬಹುದು, ಅವರಂದರೆ ದೊಡ್ಡ ಆಧಾರ. ಇಲ್ಲೇ ಸುತ್ತಿದ್ದರೆ ನಮ್ಮ ಜನರೇ ಅಲ್ಲವೇ ಪ್ರತಿದಿನ ನೋಡ್ತಾ ಇದ್ದೀವಿ, ಏನು ಬೆಲೆನೇ ಇಲ್ಲ. ಇದು ಎಲ್ಲಿದೆ ತಪ್ಪು? ಮನುಷ್ಯನ ಬುದ್ಧಿಯಲ್ಲಿದೆ. ಎಲ್ಲ ಜೀವರು ಯಾರೋ ಒಬ್ಬರನ್ನು ಹೇಳ್ತಾರೆ, ಮನುಷ್ಯ ಬುದ್ಧಿ ಆಗಿದೆ, ಜೀವನ ಬುದ್ಧಿ ಆಗಿದೆ. ಯಾವುದು ಹತ್ತಿರಕ್ಕೆ ಬರ್ತದೋ, ನಮಗೆ ಅತಿ ಪರಿಚಯವಾಗ್ತದೋ ಅದನ್ನು ಕಡೆಗಣಿಸ್ತೀವಿ, ಅದು ಸಾಮಾನ್ಯ ಅನಿಸುತ್ತದೆ. ದೂರವಾಗಿದ್ದರೆ ಅವರನ್ನು ನೋಡಲಿಲ್ಲ, ಅವರು ಬರೆದಿರುವ ಪುಸ್ತಕ ನೋಡಿದರೆ ಅಯ್ಯೋ ಎಷ್ಟು ಚೆನ್ನಾಗಿ ಬರ್ತಿದ್ದರು, ಅವರು ಎಷ್ಟು ಮಹನೀಯರು ಅನಿಸುತ್ತದೆ. ಅವ್ರನ್ನ ಒಂದು ಸಲ ಭೇಟಿ ಮಾಡಿ, ಅವರು ಯಾರೋ ಅಲ್ಲ, ನಿಮ್ಮ ಪಕ್ಕಕ್ಕೆ ಇದ್ದಾರೆ ಬರೆಯುವವರು, ಇವರೇನಾ, ಇವನು ಬರೆದಿದ್ದನಾ, ಆಯಿತು ಬಿಟ್ಟು ಬಿಡು, ಅದೇನಿಲ್ಲ. ದೂರವಾಗಿದ್ದರೆ ಏನೋ ದೊಡ್ಡದು ಅನಿಸುತ್ತೆ. ಇದು ಮನುಷ್ಯನ ಬುದ್ಧಿ. ಅದಕ್ಕಾಗಿ ಭಗವಂತನನ್ನು ಮಂದಿರಕ್ಕೆ ಯಾರನ್ನು ಬಿಡಬಾರದು, ದೂರವಾಗಿ ಇರಲಿ. ಜನರು ಅಂದ್ಕೊಳ್ತಾರೆ ಪೂಜಾರಿ ಹೋಗ್ತಾನೆ, ಡೈಲಿ ಪೂಜೆ ಮಾಡ್ತಾನೆ, ಹತ್ತಿರಕ್ಕೆ ಹೋಗ್ತಾನೆ, ಅದನ್ನೇ ಕೈಯಾರು ಮುಟ್ಟುತ್ತಾನೆ, ಸ್ನಾನ ಮಾಡಿಸ್ತಾನೆ, ಬಟ್ಟೆ ತೊಡಿಸ್ತಾನೆ, ಇದೆಲ್ಲ ಮಾಡ್ತಾನೆ. ಆವಾಗ ಅನಿಸುತ್ತಾರಪ್ಪ ಅವರು ಎಷ್ಟು ಮಹನೀಯರು, ಅವ್ರು ದೊಡ್ಡ ಋಷಿಗಳು, ಮಹನೀಯರು, ಅವತಾರ ಪುರುಷರು, ನಾರದರು, ವೇದವ್ಯಾಸರು ಆಗಬಹುದು, ಅವರೇನಾಗಲ್ಲ ನಮ್ಮಂಥ ಕೆಲವು ಮನುಷ್ಯನ. ಅಂದರೆ ಡಾಕ್ಟರ್ ಆಗಲಿ, ವೈದ್ಯರಾಗಲಿ ಅಥವಾ ಪೂಜಾರಿ ಆಗಲಿ, ಇವರಿಗೆ ಒಂದು ವಿಶೇಷ ಲಕ್ಷಣ ಕಲಿಯಬೇಕು ಗುಣ. ಯಾರು ಪ್ರತಿ ದಿವಸ ಮಂದಿರ ಕೈಯಾರ ಮುಡ್ತಾರೆ, ಜನರು ದೂರದಿಂದ ಬರ್ತಾರೆ, ಕಷ್ಟಪಟ್ಟು ಕ್ಯೂನಲ್ಲಿ ನಿಂತಿರ್ಕೊಳ್ತಾರೆ, ಅವರು ಪೂಜೆ ಮಾಡಿ ಆರತಿ ತೋರಿಸುವಾಗ ಗರ್ಭಗುಡಿಯಲ್ಲಿ ಇಷ್ಟೇ ಇರುತ್ತದೆ, ಅಲ್ಲಿ ಟ್ಯೂಬ್ಲೈಟ್ ಇಲ್ಲ, ಕತ್ತಲೆ ಇರುತ್ತದೆ, ಆರತಿ ಇಷ್ಟು ತೋರಿಸಿದಾಗ ಒಂದು ಚೂರು ನೋಡುವಕ್ಕೆ ಹೋದರೆ ನಮ್ಮ ಮುಂದಿರುವ ತಲೆಗಳೇ ಅಡ್ಡಿ ಬರುತ್ತವೆ ಅಲ್ಲ, ಅವರು ಹೀಗೆ ಹೀಗೆ ಮಾಡಿದರೆ ಅದು ಇವರ ತಲೆನೇ ಕಂಡು ಬರ್ತದೆ, ಅದು ಮಂದಿರ ಮುಖ ಕಂಡು ಬರಲ್ಲ. ಆದರೂ ಕಷ್ಟಪಟ್ಟು ಒಂದು ಚೂರು ಜಲಕ್ಕೆ ಕಂಡು ಬಂದರೆ ಅಪ್ಪ ದರ್ಶನವಾಯಿತು, ಧನ್ಯವಾಯಿತು ಜನ್ಮ ಅಂದ್ಕೊಳ್ತೀವಿ. ನಾವು ಒಂದು ಸಲ ಇಷ್ಟೊತ್ತು ಒಂದು ಸೆಕೆಂಡ್ ದರ್ಶನವಾದರೆ ಬಾ ಧನ್ಯ ಅಂದ್ಕೊಳ್ತೀವಿ. ಅವ್ರಿಗೆ ಪೂಜಾರಿ ಕೈಯಾರ ಮುಟ್ಟುತ್ತಾನೆ, ಅವರು ಎಷ್ಟು ಪುಣ್ಯಾತ್ಮ ಮಹನೀಯ ಭಕ್ತರಾಗಬೇಕು. ಆಗಲ್ಲ ಅಂದರೆ ಆಗಲ್ಲ ಎಂದಲ್ಲ, ಯಾರೋ ಪೂಜಾರಿಗಳಲ್ಲಿ ಕೆಲವರೇ ಇರುತ್ತಾರೆ. ನನಗೆ ಭಗವಂತ ಈ ಅವಕಾಶ ಕೊಟ್ಟ, ನಾನು ಕೈಯಾರ ಮುಟ್ಟುತ್ತಾ ಇದ್ದೀನಿ, ನನ್ನ ಜನ್ಮ ಧನ್ಯ ಎಂದು ಆ ಭಕ್ತಿ ಭಾವದಿಂದ ಮಾಡಿಕೊಂಡರೆ ಅವರು ನಿಜವಾಗಿ ಧನ್ಯನೇ. ಆದರೆ ಹೆಚ್ಚು ಜನರಿಲ್ಲ, ಯಾರೋ ಕೆಲವರು ಆತನು ಕೈಯಾರ ಮುಟ್ಟುವ ಅವಕಾಶವನ್ನು ಬಳಸ್ಕೊಳ್ತಾರೆ. ಎಷ್ಟೋ ಜನರು ಪ್ರತಿನಿತ್ಯ ಮುಟ್ತಾನೆ, ಏನಿದೆ ಅದು ಮುಟ್ಟಿದ್ದೆ, ಇವರ ದೃಷ್ಟಿ ಇಲ್ಲಿ ಇಲ್ಲಿರಲ್ಲ, ಅವರ ಆರತಿ ತೋರಿಸುವಾಗ ಅವರು ಎಷ್ಟು ಹಣ ಹಾಕ್ತಾರೆ, ದೃಷ್ಟಿ ಅಲ್ಲಿಟ್ಕೊಳ್ತಾರೆ. ಅಂದರೆ ಯಾವುದು ತಮಗೆ ಹತ್ತಿರವಾಗಿರುತ್ತದೋ ಪ್ರತಿದಿನ ಮುಟ್ಟಿತ್ತು ಅಂದರೆ ಕಡೆಗಣಿಸ್ತೀವಿ. ಆ ಡಾಕ್ಟರು ಹಾಗೆ ಅಲ್ಲವೇ, ಅವರು ನಿಮ್ಮಂಥ ಪೇಷೆಂಟ್ಗಳು ಈ ನೋವು ಇರುವರು ಎಷ್ಟೋ ಜನರನ್ನು ನೋಡಿದ, ಎಷ್ಟೋ ಜನರು ತನ್ನ ಎದುರಾಗಿ ಸತ್ತು ಹೋಗ್ತಾ ಇರೋರು ನೋಡಿದ, ರಕ್ತ ಸೋರ್ತಾ ಇರೋದು ನೋಡಿದ, ಎಷ್ಟೋ ಹೋದ ರಕ್ತ ಹಾಗೆ ಪ್ರವಾಹ ಹಾಗೆ ನೋಡಿದ್ದ. ನಮಗೆ ಒಂದು ಚೂರು ರಕ್ತ ಬಂದ, ಅಯ್ಯೋ ಇಷ್ಟು ರಕ್ತ ಆಯಿತು, ಇಷ್ಟು ರಕ್ತ ಆಯಿತು, ಎಲ್ಲರಿಗೂ ಹೋಗಿ ಹೇಳ್ತೀವಿ, ಗೊತ್ತಾ ಗಾಯವಾಯ್ತಂತೆ, ಇಷ್ಟು ಒಂದು ಅರ್ಧ ಬಾಟಲ್ ರಕ್ತ ಹೋಯಿತು. ಅವರು ಅರ್ಧ ಬಾಟಲಲ್ಲ ಪೂರ್ತಿ ಬಾಟಲ್ ರಕ್ತ ಹೋಗೋದು ನೋಡಿದರು. ಎಷ್ಟೋ ಪೇಷೆಂಟ್ಗಳ ತನ್ನ ಎದುರಾಗಿ ಸತ್ತು ಹೋಗೋದೇ ನೋಡಿದರು. ಅವರಿಗೆ ನೀವೇನು ಬೇಜಾರು ಮಾಡ್ಕೊಂಡು ಡಾಕ್ಟ್ರೇ ಡಾಕ್ಟ್ರೆ ನೀವೇನೋ ಹೇಳ್ತೀವಿ, ಅದು ಆಯಿತು ಅಲ್ಲಿ ಬಿಡು ಅಂತ. ಅಯ್ಯೋ ಇವ್ರಿಗೇನು ಲೆಕ್ಕನೇ ಇಲ್ಲ, ನಿಮ್ಮಂಥ ಪೇಷೆಂಟ್ಗಳು ನೀವು ಎಷ್ಟೋ ನೋಡಿದರು. ಅಂದರೆ ಯಾರಿಗೆ ದುಃಖಗಳು, ಈ ದುಃಖ ರೋಗ ಕಷ್ಟಗಳನ್ನು ನೋಡಿ 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 ನಾಡಿಗೆ ಏನಾಗಿಬಿಡ್ತದೆ, ಮನಸ್ಸು ಒಂದು ಮಂಕಾಗಿಬಿಡ್ತದೆ, ಏನಿಲ್ಲ ಎಷ್ಟೇ ಇರ್ತದೆ ಏನಿಲ್ಲ. ನಿಜವಾಗಿ ಇದೆಲ್ಲ ನೋಡ್ಕೊಳ್ತಾ ಅವರು ಬೇಜಾರಾಗ್ತಾ ಇದ್ದಾರೆ, ಅವ್ರಿಗೆ ಗತೇನಾಗಬೇಕು, ಅವ್ರು ಊಟ ತಿನ್ನೋದು ನಿದ್ದೆ ಹೋಗಲ್ಲ, ಹಾಗಾಗ್ತದೆ ಅವ್ರಿಗೆ ನೋಡಿ 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 ಅಭ್ಯಾಸ ಆಗುತ್ತೆ. ಆದರೆ ಅದರಿಂದ ಅವ್ರು ಹೇಳ್ತಾರೆ ನೀವೇನೇನು ಅದು ಹೇಳುವಕ್ಕೆ ಏನೇನೋ ಹೇಳುವಕ್ಕೆ ಹೋಗ್ತೀವಿ, ಆಯಿತು ಹೇಳಿದಿರಲ್ಲ ಔಷಧ ಬರೆದ ತಗೋ ಹೋಗ್ತದೆ ಹೋಗೋ ಅಷ್ಟೇ. ನನ್ನ ಮನಸ್ಸಿಗೆ ಸರಿಯಾಗಿ ಮಾತಾಡಲ್ಲ, ಇದೇನು ಡಾಕ್ಟರ್ ಅನಿಸುತ್ತೆ. ಕೆಲವರೇ ಡಾಕ್ಟರ್ ಇರುತ್ತಾರೆ, ಎಷ್ಟು ಪೇಷೆಂಟ್ಗಳನ್ನು ನೋಡಿದರು, ಸಾವಿರ ಸಾವಿರ ಲಕ್ಷಾಂತರ ಪೇಷೆಂಟ್ ನೋಡಿದರು, ಪ್ರತಿ ಪೇಷೆಂಟನ್ನು ಅವರಿಗೆ ಸರಿಯಾದ ಧೈರ್ಯ ಹೇಳಿಕೊಟ್ಟು ಸಮಾಧಾನ ಮಾಡಿ ಆಯಿತು ಹೇಳಿದ್ದೆಲ್ಲ ಕೇಳಿ ಔಷಧಿ ಕೊಟ್ಟು ಸರಿಯಾಗಿ ಮಾತಾಡಿಸುವರು. ಯಾರೋ ಕೆಲವರು ಇರುತ್ತಾರೆ ಅಲ್ಲವೇ, ಹೆಚ್ಚಿನ ಡಾಕ್ಟರ್ಗಳು ಆಯ್ತಲ್ಲ ಹೇಳಿದ್ದೀಯಾ ಬರ್ಕೊಂಡೆ ಹೋಗು ಬರೆದು ಕೊಟ್ಟು ಹೋಗು ಹೇಳಿದ್ದು. ಏಕೆ ಈ ಪೇಷೆಂಟ್ಗಳೆಲ್ಲ ಕೇಳಿ 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 ತುಂಬ ಕೇಳಿದ್ದೀವಿ ಸಾಕು, ಎಲ್ಲರೂ ಹೀಗೆ ಬೇಜಾರು ಮಾಡ್ಕೊಳ್ತಾರೆ. ಏನಿದೆ ಚಿಕ್ಕ ವಿಷಯಕ್ಕೆ ಏನೋ ದೊಡ್ಡದು ಹೇಳ್ತಾರೆ, ಜ್ವರ ಬಂದು ನೋವು ಬಂತಂದರೆ ಏನೇನೋ ಹೇಳ್ತೀವಿ, ಇಂಥ ನೋವುಗಳು ತುಂಬ ನೋಡಿದ್ದೀವಿ ಆಯ್ತಾ ಹೋಗೋ ಹೇಳ್ತು. ನಮ್ಗೆ ಅನಿಸುತ್ತದೆ ಇದೇನು ಡಾಕ್ಟ್ರಪ್ಪ ಆಶ್ಚರ್ಯ. ಡಾಕ್ಟರ್ ಆಗಲಿ ಪೂಜಾರಿ ಆಗಲಿ ಇವರಿಬ್ಬರಲ್ಲಿ
ಯಾರಿಗೆ ಲಕ್ಷಾಂತರ ಪೇಷಂಟ್ಗಳು ನೋಡಿದ ನಂತರನೂ ಅದೇ ಮೊದಲನೇ ಸಲ ಪೇಷಂಟ್ ನೋಡುವಾಗ ಎಷ್ಟು ಜೋಪಾನವಾಗಿ ಪ್ರೀತಿಯಿಂದ ನೋಡ್ತಾರೋ ಅದೇ ಪ್ರೀತಿಯಿಂದ ನೋಡಿದರೆ ಅವರು ನಿಜವಾದ ಒಳ್ಳೆಯ ಡಾಕ್ಟರ್. ಪೂಜಾರಿಗಳಲ್ಲಿ ಪ್ರತಿ ದಿವಸ ತನ್ನ ಕೈಯಾರ ಮುಟ್ಟಿ ನೋಡಿದರೂ ಈ ಮುಟ್ಟುವುದೇ ನನ್ನ ಸೌಭಾಗ್ಯ, ಜನ್ಮ ಜನ್ಮಗಳ ಪುಣ್ಯ. ಕೈಯಾರ ದೂರದಿಂದ ಜನರು ದರ್ಶನ ಮಾಡಿಕೊಂಡರೆ ಜನ್ಮ ಧನ್ಯ ಹೇಳ್ತಾರೆ. ನಾನು ಕೈಯಾರ ಮುಟ್ತಾ ಇದ್ದೀನಿ, ಒಂದು ನಿಮಿಷ ಅಲ್ಲ, ಎರಡು ನಿಮಿಷ ಅಲ್ಲ, ಅರ್ಧ ಗಂಟೆ ಗಂಟೆ ಅಭಿಷೇಕ ಮಾಡುವುದು, ಬಟ್ಟೆ ಹಾಕುವುದು, ಏನೇನು ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಅಲಂಕಾರ. ಈಗ ನನ್ನ ಜನ್ಮ ನಿಜವಾಗಿ ಧನ್ಯನೇ, ಇದು ಕೊನೆಯ ಜನ್ಮ, ಪೂರ್ವ ಜನ್ಮ ಜನ್ಮಗಳ ಪುಣ್ಯದಿಂದ ಈ ಅವಕಾಶ ಸಿಕ್ಕಿತು. ಈ ಭಾವ ಇಟ್ಕೊಂಡು ಮಾಡ್ತಾರೋ ಅವರು ನಿಜವಾಗಿ ಸಾಮಾನ್ಯರಲ್ಲ, ಅವರು ಪೂಜಾರಿ ಆಗಿತ್ತು, ಅವರ ಜನ್ಮ ಧನ್ಯವೇ, ನಿಜವಾಗಿ ಧನ್ಯನೇ. ಹಾಗೆಯೇ ಯಾವುದು ನಮಗೆ, ಈ ಎರಡು ಉದಾಹರಣೆಗಳನ್ನು ಬಿಡಿ, ಇದರಿಂದ ಕಲಿಯತಕ್ಕದ್ದೇನೋ ಕಲಿತುಕೊಳ್ಳೋಣ. ಯಾರನ್ನೂ ನಿಂದಿಸುವುದು ನಮ್ಮ ಉದ್ದೇಶ ಅಲ್ಲ. ನಮಗೆ ಯಾವುದು ಹತ್ತಿರವಾಗಿ ಬರುತ್ತದೋ ಅವರ ಕಡೆ ಗಣಿಸ್ತೀವಿ, ಯಾವುದು ಪರಿಚಯವಾಗಲ್ಲವೋ ದೂರದಿಂದ ನೋಡ್ತೀವೋ ಅವರು ಮಾತಾಡೋಕ್ಕೆ ಸಿಗಲ್ಲ, ದೂರದಿಂದ ನೋಡೋಕ್ಕೆ ಸಿಗಲ್ಲ, ಅವರು ಮಹನೀಯರಾಗಿ ಕಂಡು ಬರ್ತಾರೆ. ಹತ್ತಿರವಾಗಿ ನಮ್ಮ ಜೊತೆಗೆ ಕೂತ್ಕೊಂಡು ನಮ್ಮ ಜೊತೆಗೆ ಮಾತಾಡಿದ್ವಿ, ಪ್ರತಿದಿನ ನೋಡಿದ್ದೀವಿ, ಏನಿದೆ ಅಂತ ಹೇಳ್ತಾರೆ. ಅದು ಮನುಷ್ಯರ ಬುದ್ಧಿ. ಇಂಥವರಿಗೆ ಪ್ರತಿ ದಿವಸ ನೋಡುತ್ತಾ ಇದ್ದರೂ ಇದನ್ನು ಅದೇ ಪೂಜ್ಯ ಭಾವನೆ, ಅದೇ ಭಕ್ತಿ ಭಾವನೆ ಇರಬೇಕು. ಅದು ಕಡಿಮೆ ಆಗಬಾರದು. ಆವಾಗಲೇ ಯಾವುದೇ ಸಾಧನ ನೋಡಲಿ, ಒಂದೆರಡು ದಿವಸ ಮಾಡ್ತಾರೆ, ಮಾಡಿದ್ದೀವಲ್ಲ ಆಯಿತು, ಪುಸ್ತಕ ಪಾರಾಯಣ ಮಾಡಿದ್ರೆ ಮಾಡಿದ್ದೀವಿ ಒಂದೆರಡು ಸಲ, ಪ್ರತಿನಿತ್ಯ ಅದೇ ಮಾಡುವಾಗ ಮಾಡಿದ್ದೀವಿ, ಇನ್ನೇನಾದರೂ ಹೊಸ ಪುಸ್ತಕ ಹೇಳಿ ಹೇಳಿ, ಭಗವದ್ಗೀತೆ ಹೇಳೋಣಾದ್ರೆ ಮತ್ತೆ ಭಗವದ್ಗೀತೆ ಏಕೆ, ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬರಿದ್ದಾನೆ, ಭಗವದ್ಗೀತೆ ಭಗವದ್ಗೀತೆ ಎಲ್ಲರೂ ಓದ್ತಾರೆ, ಎಲ್ಲರೂ ಕೇಳಿದ್ದೀವಿ, ಏನಾದರೂ ಹೊಸ ಪುಸ್ತಕ ಹೇಳಿ, ಮತ್ತೆ ಅದೇ ಭಗವದ್ಗೀತೆ ಏಕೆ ಅಂದರೆ ಶ್ಲೋಕಗಳು ನೋಡಿ ಕೇಳಿ ನಮಗೆ ಗೊತ್ತಿದೆ ಅನಿಸುತ್ತದೆ, ಭಾಗವತ ಕೇಳಿ ನೋಡಿದ ಕಥೆಗಳೆಲ್ಲ ಗೊತ್ತು, ನಾರದ ಬಂದ ಬಂದ ಎಲ್ಲ ಗೊತ್ತಿದೆ, ಏನಾದರೂ ಹೊಸ ಪುಸ್ತಕ ಹೇಳಿ. ಏಕೆ ಹೊಸದೇಕೆ? ಮನುಷ್ಯ ಬುದ್ಧಿ ಯಾವಾಗ ಮೇಲೆ ಮೇಲೆ ಮಟ್ಟದಿರುತ್ತದೋ ಹೊಸ ಹೊಸದು ಬೇಕು ಹೇಳ್ತದೆ. ಲೌಕಿಕ ಭೋಗಗಳು ನಮಗೆ ಪ್ರತಿನಿತ್ಯ ಹೊಸ ಹೊಸದು ಬೇಕು, ಅದೇ ತರಕಾರಿ, ಅದೇ ಮೂಟ, ಅದೇ ತಿನ್ನುತ್ತಾ ಏನು, ಮತ್ತೆ ಹೊಸದು ಬೇಕು, ಹೊಸದು ಬೇಕು. ಏಕೆ? ನಾಲಿಗೆ ಇಂದ್ರಿಯ ಸುಖ, ಭೋಗ ಸುಖ, ಪ್ರತಿ ದಿವಸ ಹೊಸ ಹೊಸದು ಬೇಕು ಅನಿಸುತ್ತದೆ. ಯಾವಾಗ ನಿಸ್ವಾರ್ಥವಾದ ನಿರ್ಮಲವಾದ ಪ್ರೀತಿಯಿಂದ ಭಕ್ತಿಯಿಂದ ಆಗುವ ಸುಖ ಇರುತ್ತದಲ್ಲ, ಅದು ಸಾತ್ವಿಕ ಸುಖ. ಅದು ಪ್ರತಿನಿತ್ಯ ಅದೇ ವಸ್ತು ಅದೇ ವ್ಯಕ್ತಿಯಲ್ಲಿ ಏನೋ ಹೊಸತನ ನೋಡ್ತವೆ. ನಮ್ಮ ನೆಂಟರು ಬಂಧುಗಳು ಇವರೆಲ್ಲರನ್ನು ನೋಡಿದ್ದೀವಿ, ಸರಿಯಾಗಿ ಮಾತಾಡಿಸಲ್ಲ. ಯಾರೋ ಮನೆಗೆ ಹೊಸ ಜನರು ಬಂದರೆ ಅವ್ರು ಬನ್ನಿ ಬನ್ನಿ ಅಂತ ಕೂರಿಸ್ತಾರೆ, ಕಾಫಿ ಬೇಕಾ ನಿಮ್ಗದು ಬೇಕಾ, ಚೆನ್ನಾಗಿ ಮಾತಾಡ್ತಾರೆ. ಪ್ರತಿದಿನ ನೋಡುವರನ್ನು ನೋಡ್ತಾ ಇದ್ದೀವಲ್ಲ, ಸಾಕಾಯ್ತು ಅವರನ್ನು. ಇದು ನೋಡಿ ಮನುಷ್ಯರ ಬುದ್ಧಿ. ಅತಿ ಪರಿಚಯದ ಅವಜ್ಞಾ ಶಾಸ್ತ್ರ ಹೇಳ್ತಾರೆ, ಅತಿ ಪರಿಚಯವಾದರೆ ಅದನ್ನು ನಾವು ಕಡೆಗಣಿಸ್ತೀವಿ. ಇದು ಆಗ ಇಂಥ ಮನುಷ್ಯನಿಗೆ ಆಧ್ಯಾತ್ಮಿಕ ಸಾಧನ ಮಾಡಿಸಬೇಕು. ಅವರು ಅದು ಪ್ರತಿ ದಿವಸ ಸಾಮಾನ್ಯ ಕೆಲಸ, ಎಲ್ಲೋ ಬದ್ರಿನಾಥ್ಗೆ ಹೋಗು, ಏನಾದರೂ ಮಾನಸರವರೆಗೆ ಹೋಗು, ಅಮರನಾಥ್ಗೆ ಹೋಗು, ತುಂಬ ಕಷ್ಟ ಅಂದರೆ ಅಲ್ಲಿ ಕಷ್ಟಪಟ್ಟು ಹಣ ಖರ್ಚು ಮಾಡಿ ವೀಸಾ ತೊಗೊಂಡು ಏನೋ ಮಾಡಿ ಅಲ್ಲಿಗೆ ಮಾನಸರವರು ಹೋಗಿ ಬರ್ತಾರೆ. ಇಲ್ಲೇ ಇದಪ್ಪ ದರ್ಶನ ಮಾಡ್ಕೊಬಳಿ ನರಸಪುರದಲ್ಲಿ ನೋಡಿ, ಈಗ ಮಂದಿರ ಇದೆ, ನರಸಿಂಹಸ್ವಾಮಿ ಇದ್ದಾರೆ, ಈಗ ಇಲ್ಲಿ ರಾಮ ಮಂದಿರ ಇದೆ, ಎಲ್ಲಿ ನೋಡಿದ್ದೀನಲ್ಲ, ಏನು ನೋಡಿದರೆ ಭಗವಂತನಲ್ಲವಾ, ಅದು ನೋಡಿದರೆ ಭಗವಂತನಲ್ಲವಾ, ನೀವು ನಮಸ್ಕಾರ ಮಾಡಿದರೆ ಭಗವಂತನ ಅನುಗ್ರಹ ಇರಲ್ಲ. ನಮ್ಮ ಬುದ್ಧಿ ಹೇಗಿದೆ ನೋಡಿ, ಯಾವುದೋ ದೂರವಾಗಿದ್ದರೆ ಹೊಸದನ್ಸುತ್ತೆ. ಈ ಬುದ್ಧಿ ನಮಗೆ ಅಡ್ಡಿ ಆಗ್ತಾ ಇದೆ, ಈ ಬುದ್ಧಿಯನ್ನು ತೆಗೆದುಬಿಡಬೇಕು. ಅದಕ್ಕೋಸ್ಕರ ಜನರಿಗೆ ಏನೋ ಏನೋ ಹೊಸ ಹೊಸ ಆಕರ್ಷಣೆ ತೋರಿಸಬೇಕು, ಏನೋ ಮಾಡಿಸಬೇಕು. ಈ ಮಗು ಅಂದರೆ ಜೀವರು, ನಾವೆಲ್ಲರೂ ಮಗುವೆ, ಆಧ್ಯಾತ್ಮಿಕ ಸಾಧನಕ್ಕೆ ಮಕ್ಕಳೇ ನಾವು. ಅದರಿಂದ ಈ ಮಕ್ಕಳಿಂದಲೇ ಏನೋ ಆಕರ್ಷಣೆ ತೋರಿಸಬೇಕು, ಏನೋ ಹೇಳಬೇಕು, ಅದು ಹೇಳಿ ಇದು ಹೇಳಿ ಹೇಗಾದರೂ ಮಾಡಿಸಿ ಮಾಡಿಸಿ ಸ್ವಲ್ಪ ಒಳ ಹೊಕ್ಕಿದರೆ ಅದರ ರಸಾಸ್ವಾದನ ಗೊತ್ತಾಗ್ತದೆ. ಎಷ್ಟು ಸಲ ನೋಡಿದರು, ಎಷ್ಟು ಸಲ ನೋಡಿದರೂ ಇದು ಸಾಮಾನ್ಯವಲ್ಲ, ಇದು ರಾಮಚಂದ್ರನ ದರ್ಶನ. ಪ್ರತಿನಿತ್ಯ ಹೊಸದೇ ಇರುತ್ತದೆ, ಇವನು ಹಳೆದಾಗಲ್ಲ. ನೀವು 20 ವರ್ಷ ದರ್ಶನ ಮಾಡುತ್ತಾ ಇದ್ದರೂ ಪ್ರತಿ ದಿವಸ ರಾಮಚಂದ್ರನ ಈ ಮಂದಿರದಲ್ಲಿ ಏನೋ ಹೊಸತನ ಇದೆ, ಇದು ಹಳೆದಾಗಲ್ಲ. ಅದು ನಮ್ಮ ಮನಸ್ಸು ಶುದ್ಧವಾಗಬೇಕು. ನೋಡುತ್ತಾ ಇದ್ದರೆ ಎಷ್ಟು ದಿನ ನೋಡಿದರೂ ಹೊಸದೇ. ಚಂದ್ರನನ್ನು ನೋಡಿ, ಸೂರ್ಯನನ್ನು ನೋಡಿ, ಸೂರ್ಯೋದಯವಾಗುವಾಗ ನೋಡ್ತೀರಿ, ಪ್ರತಿ ದಿವಸ ಸೂರ್ಯೋದಯ ಹೊಸದಾಗಿ ಅನಿಸುತ್ತೆ. ಯಾರಾದರೂ ಕೇಳಿದ್ರೆ ಅಬ್ಬಾ ಸೂರ್ಯೋದಯ ಸುಂದರವಾಗಿದ್ದಾನೆ, ಹುಣ್ಣಿಮೆ ಚಂದ್ರ ನೋಡು ಎಷ್ಟು ಸುಂದರವಾಗಿದ್ದಾನೆ, ಬಾಬಾ ನೋಡು ನೋಡು ಅಂದರೆ ಓ ಎಷ್ಟು ಸಲ ನೋಡಿದೆ ಏನಿದೆ ಅಂತ ಹೇಳ್ತೀರಾ ಯಾರಾದರೂ. ಮತ್ತೆ ಹೊಸದೇ, ಎಷ್ಟು ಸಲ ನೋಡಿದರೂ ಹೊಸದೇ ಆಗಬೇಕು. ಅದು ಭಗವಂತನ ಮಹಿಮೆ. ಮನಸ್ಸು ಹಾಗೆ ಸಾತ್ವಿಕವಾಗಬೇಕು, ಶುದ್ಧವಾಗಬೇಕು. ಪ್ರತಿ ದಿವಸ ಮತ್ತೆ ಬಂದೆ ನಮಸ್ಕಾರಕ್ಕೆ, ಮತ್ತೆ ಪೂಜೆ ಮಾಡಲಿಕ್ಕೆ ಬಂದೆ, ಇದು ಮತ್ತೆ ನಿನ್ನೆ ಮಾಡಿದ್ದೆ ಎಂದು ಅದು ಮನಸ್ಸಿನಲ್ಲಿ ಬಿಟ್ಟುಬಿಡು, ಅದು ಆಗಬೇಕು. ಹಾಗೆ ಜನರಿಗೆ ಈ ಭಾವವನ್ನು ತಯಾರು ಮಾಡಿದರೆ ನಮ್ಮ ನಿತ್ಯ ಕರ್ಮಗಳು, ಸಾಧನೆಗಳು, ನಮ್ಮ ಮನೆ, ಪೂರ್ವಕಾಲದಲ್ಲಿ ಜನರು ಇದಕ್ಕೆ ಬೆಲೆ ಕೊಡುತ್ತಿದ್ದ. ಅದಕ್ಕಾಗಿ ಅದೇ ಮನೆ, ಚಿಕ್ಕ ಮನೆ, ಈ ಕಾಲದಲ್ಲಿರುವಷ್ಟು ಪೇಂಟಿಂಗ್ಗಳು, ಅಲಂಕಾರಗಳು ಇಷ್ಟು ಇರಲಿಲ್ಲ.
ಅಲಂಕಾರಗಳು, ಒಂದು ಚಾಪೆ ಇರ್ಬೋದು, ಫ್ಲೋರ್ ಇರ್ಬೋದು, ಅಷ್ಟೇ, ಏನಿಲ್ಲ. ಸಿಂಪಲ್ ಮನೆ, ಆದರೆ ಜನರು ಮನುಷ್ಯರೆಂದರೆ ಪ್ರೀತಿ, ಒಂದು ಶ್ರದ್ಧಾಭಕ್ತಿ, ಸಾಧನೆಗಳು, ಆಚಾರಗಳು, ಇದಂದರೆ ಎಷ್ಟೋ ಪ್ರೀತಿಯಿಂದ ಮಾಡುತ್ತಿದ್ದರು. ಇದೇನೋ ಮತ್ತೆ ಏಕಾದಶಿ ಬಂತು ಅಂದರೆ ಮತ್ತೆ ಪ್ರೀತಿಯಿಂದ, ಏಕಾದಶಿ ಎಷ್ಟೋ ಸಲ ನೋಡಿದೆ, ಎಷ್ಟೋ ಸಲ ನೋಡಿದಂತಲ್ಲ. ಈ ಕಾಲದಲ್ಲಿ ಏನು ಹೊಸದು ಬೇಕು, ಅಲ್ಲಿ ಪಿಕ್ನಿಕ್ ಹೋಗೋಣ, ಇಲ್ಲಿ ಪಿಕ್ನಿಕ್ ಹೋಗೋಣ, ಪ್ರತಿ ದಿವಸ ಏನೋ ಹೊಸದು ಹೊಸದು ಬೇಕು. ಎಲ್ಲಿ ಭೋಗಪರಾಯಣತವಾಗ್ತದೋ, ಬಹಿರ್ಮುಖವಾಗುತ್ತದೋ, ಇಂದ್ರಿಯ ಮಟ್ಟದಿಂದ ನೋಡ್ತದೋ, ಇಂದ್ರಿಯ ಮಟ್ಟದಿಂದ ಯಾವ ವಸ್ತು ಸುಖವಾಗಲ್ಲ. ಕೆಲವು ದಿವಸಕ್ಕೆ, ಒಂದೆರಡು ದಿವಸಕ್ಕೆ ಹಳೆದಾಗ್ತದೆ, ಮತ್ತೆ ಹೊಸದು ಬೇಕು, ಹೊಸದು ಬೇಕು, ಹೊಸದು ಬೇಕು, ಹೊಸದು. ಇಡೀ ಬ್ರಹ್ಮ ಸೃಷ್ಟಿ ತಂದರು, ಇಡೀ ಬ್ರಹ್ಮಾಂಡವನ್ನು ತಂದರು, ಇಂಥದ್ದು ಇನ್ನೊಂದು ಹತ್ತಾರು ಸೃಷ್ಟಿಗಳನ್ನು ಮಾಡಿದರು, ನಮಗೆ ಹಳೆದಾಗಿಬಿಡ್ತದೆ. ಭೋಗದಲ್ಲಿ ಹಳೆದಾಗ್ತದೆ, ಪ್ರೀತಿ ಹಳೆದಾಗಲ್ಲ, ಪ್ರೇಮ ಹಳೆದಾಗಲ್ಲ. ಪ್ರೇಮ ಪ್ರತಿನಿತ್ಯ ನೂತನವೇ ಆಗಿರುತ್ತದೆ. ಅದಕ್ಕಾಗಿ ನಿಸ್ವಾರ್ಥ ಪ್ರೀತಿ, ನಿರಭಿಮಾನ ಪ್ರೀತಿ ಇರಲಿ. ಅವರೇ ಮನುಷ್ಯರು, ನಮ್ಮ ಸುತ್ತಿರುವ ಜನರು, ಮಕ್ಕಳು, ಪತಿ ಪತ್ನಿ, ತಾಯಿ ತಂದೆ, ಪ್ರತಿನಿತ್ಯ ಹೊಸ ಜನರೇ ಅನಿಸುತ್ತಾರೆ. ಎಲ್ಲಿ ಪ್ರೀತಿ ಆರಾಧನೆ ಭಕ್ತಿ ಇರುತ್ತದೋ, ಪ್ರತಿನಿತ್ಯ ಹೊಸವರೇ ಆಗುತ್ತಾರೆ. ಆ ತಾಜಾ ಇರುತ್ತದೆ, ಇಳಿದಿದ್ದರೆ ಹಳೆ ಆಗಿಬಿಡ್ತದೆ. ಅದಕ್ಕಾಗಿ ಸಂಬಂಧ ಇಂದ್ರಿಯ ಮಟ್ಟದಾಗಬಾರದು, ಭೋಗ ಮಟ್ಟ ಮಮಕಾರ, ಇಂದ್ರಿಯ ಭೋಗ ಮಮಕಾರ. ಇದು ಒಂದು ದಿವಸ ಆದರೆ ಬೇಡ, ಇನ್ನೊಂದು ಬೇಕು. ಎಲ್ಲಿ ಪ್ರೀತಿ ಭಕ್ತಿ ಆರಾಧನೆ ಇರುತ್ತದೋ, ಅದೇ ವಸ್ತು, ಅದೇ ವ್ಯಕ್ತಿ, ಅದೇ ಪರಿಸ್ಥಿತಿ ಮತ್ತೆ 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 ನೋಡುತ್ತಾ ಇದ್ದರೂ ಪ್ರತಿ ದಿವಸ ಹೊಸದೇ ಅನಿಸುತ್ತದೆ, ಹಳೆದಾಗಲ್ಲ. ಅದಕ್ಕಾಗಿ ಇದೆಲ್ಲ ಗೊತ್ತು, ಕಲಿಯುಗ ಬರುತ್ತಾ ಇದೆ, ಬಹಿರ್ಮುಖರಾಗ್ತಾರೆ, ಭೋಗಪರಾಯಣರಾಗ್ತಾರೆ. ಸ್ವಲ್ಪ ಸಾಧನ ಮಾಡಲ್ಲ ಅಂದರೆ ಇದರಿಂದ ಏನು ಬರುತ್ತದೆ ನಮಗೆ? ನಾವು ಚಿಕ್ಕನಾಗಿರುವಾಗ ಒಬ್ಬ ಸ್ವಾಮೀಜಿ ನಮಗೆ ಮೊದಲನೇ ಸಲ ಗುರುಗಳ ಪರಿಚಯವಾಯಿತು, ಶಂಕರ ಭಾಷ್ಯ ಶುರುವಾಯಿತು. ಕಾಲೇಜಿಗೆ ಹೋಗುತ್ತಿದ್ದೆ, ಅಲ್ಲಿ ಬಂದು ಅಷ್ಟು ದೂರ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಿ ಕೇಳಬೇಕು ಶಂಕರ ಭಾಷ್ಯ. ಅವರು ಹೇಳುತ್ತಿದ್ದರು, ಅಷ್ಟು ದೂರ ಹೋಗಿ ಕಷ್ಟಪಟ್ಟು, ಊಟಕ್ಕೆ ಲೇಟ್ ಆದರೂ ಅಷ್ಟು ಹೋಗಿ ಏಕೆ ಕಷ್ಟಪಡ್ತಾರೆ, ನಿಮಗೆ ಏನು ಸಿಗ್ತದೆ ಅದರಿಂದ? ಅವರೇನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ? ಮತ್ತೆ ಉದ್ಯೋಗಕ್ಕೆ ನಿಮಗೆ ಏನಾದರೂ ಅವಕಾಶ ಇರುತ್ತಾ? ಅದೇನಿಲ್ಲ. ಮರಿ ಏಕೆ ಅಷ್ಟೆಲ್ಲ ಕಷ್ಟಪಡ್ತಾ ಹೋಗ್ತಾ ಇದ್ದೀರಿ? ಏನು ಹೇಳಬೇಕು, ಅವ್ರಿಗೇನು ಅರ್ಥವಾಗಲ್ಲ ಹೇಳಿದ್ರು. ಅವ್ರು ಓಕೆ, ಒಂದು ದಿನ ನೋಡಿ ಕೇಳಿದ್ರೆ ಸಾಕು, ಪ್ರತಿ ದಿವಸ ಅದೇ ಹೇಳ್ತಾರಲ್ಲ, ಏನಿದೆ ಅದೇನು ಹೇಳಬೇಕು ಅವ್ರಿಗೆ? ಪ್ರತಿ ದಿವಸ ಅದೇ ಭಗವಂತ ಭಗವಂತ ಹೇಳ್ತೀವಿ, ಒಂದು ದಿವಸ ಆಯ್ತಲ್ಲ, ಮತ್ತೆ ಅದೇ ಕೃಷ್ಣ, ಮತ್ತೆ ಅದೇ ಅದೇ ಹೇಳಿ, ಮತ್ತೆ ಅದಂತೆ ಯಾಕೆ? ನಿಮಗೆ ಭಕ್ತಿ ಇದ್ದರೆ ಅದು ಪ್ರತಿ ದಿವಸ ಹೊಸದೇ ಅನಿಸುತ್ತದೆ, ಇಲ್ಲದಿದ್ದರೆ ಹಳೆದಾಯಿತು ಅನಿಸುತ್ತೆ ಅಲ್ಲವೇ? ಅದಾಗಬಾರದು. ಮನುಷ್ಯ ಶುದ್ಧವಾಗಿಟ್ಕೊಳ್ಬೇಕು, ಜೋಪಾನವಾಗಿರಬೇಕು, ಅವಾಗಲೇ ಪ್ರತಿನಿತ್ಯ ಶುದ್ಧವೇ, ಪ್ರತಿನಿತ್ಯ ಶುದ್ಧ. ಇದು ವೇದವ್ಯಾಸರು ಮನಸ್ಸಿನಲ್ಲಿ ಇಟ್ಕೊಂಡು ಇವರಿಗೆ ಭೋಗಪರಾಯಣರಾಗ್ತಾ ಇದ್ದಾರೆ. ತಮ್ಮ ಕರ್ತವ್ಯವನ್ನೇ ಜನರು ನೋಡಿ, ಅದಕ್ಕಾಗಿ ಜನರು ತನ್ನ ಕರ್ತವ್ಯ ಕಡೆಗಣಿಸ್ತಾ ಇದ್ದಾರೆ. ಇನ್ನೊಬ್ಬರದು ನೋಡಿ ಇಷ್ಟವಾಗ್ತದೆ, ಚಿಕ್ಕ ಮಕ್ಕಳ ಹಾಗೆ. ಆ ಉದ್ಯೋಗ ಚೆನ್ನಾಗಿದೆ, ಅದಕ್ಕಾಗಿ ಜನರು ತಾವು ಪೂರ್ವಕಾಲದಲ್ಲಿ ತಾನು ಹುಟ್ಟಿದ ಯಾವ ಮನೆಯಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ಜಾತಿಯಲ್ಲಿ ಹುಟ್ಟಿದ್ದರೂ ಅದೇ ಉದ್ಯೋಗ ಮಾಡಿಕೊಳ್ತಿದ್ದರು. ಈಗ ಜನರಿಗೆ ಅನಿಸುತ್ತದೆ ಇನ್ನೊಬ್ಬರದು ಮಾಡಬೇಕು, ಇನ್ನೊಬ್ಬರದು ಮಾಡಬೇಕು ಅಲ್ಲವೇ? ಮಿಕ್ಕ ಜನರು ನಾವು ವೇದ ಕಲಿಯಬೇಕು, ನಾವು ಪೂಜಾರಿ ಆಗಬೇಕು, ಮಿಕ್ಕ ಜಾತಿಯವರು ಶೂದ್ರಾದಿಗಳು ಏನು ಹೇಳ್ತಾ ಇದ್ದಾರೆ, ನಾವು ಮುಂದೆ ಯಾಕೆ ಬರಬಾರದು, ನಾವು ಪೂಜೆ ಮಾಡ್ತೀವಿ, ನಾವು ವೇದ ಕೇಳಿ. ಈ ವೇದ ಓದತಕ್ಕ ಬ್ರಾಹ್ಮಣರೇ ವೇದ ಓದ್ತಾ ಇಲ್ಲ, ಓದಿದ್ದರೂ ವೇದ ಬಿಟ್ಟು ಇನ್ನೊಂದು ಮಾಡ್ತಾ ಇದ್ದಾರೆ. ಅವರೇನು ಇದೇಕೆ? ಏಕೆಂದರೆ ಮರಿ ಇದು ಜನ್ಮತಃ ಇದ್ದದ್ದು ಇವು ಮಾಡಬಹುದೇ? ಇವ್ರು ಮಾಡ್ತಾ ಇಲ್ಲ, ಇವರೆಲ್ಲ ಬಿಟ್ಟು ಇಂಗ್ಲೀಷ್ ಮೀಡಿಯಂ ಓದಿ ಅಮೆರಿಕಕ್ಕೆ ಹೋಗಿ ಏನೇನು ಮಾಡಿ ಏನೇನು ಮಾಡ್ತಾ ಇದ್ದಾರೆ. ನಾನು ಕೇಳಿದ್ದೀನಿ ನಿಮಗೆ ವೇದ ಏಕೆ ಬೇಕು, ಏಕೆ ದೂರವಾಗಿದೆ, ಇಷ್ಟು ದಿವಸ ಗೊತ್ತಿಲ್ಲ, ಅದರಿಂದ ಹೊಸದಾಗುವುದರಿಂದ ನಿಮಗೆ ಬೇಕನ್ನಿಸುತ್ತಾ ಇದೆ ಅಷ್ಟೇ ಹೊರತು, ನಿಮಗೆ ನಿಜವಾಗಿ ಪ್ರೀತಿ ಭಕ್ತಿ ಇದ್ದರೆ ನೀವು ಮಾಡಿದ್ದು ವೇದ ಸಮಾನ, ಪೂಜಾ ಸಮಾನವೇ. ನೀವು ಯಾವ ಕೆಲಸನೇ ಮಾಡು ಅದು ಪೂಜೆ, ಅದಲ್ಲ ಎಂದು ಯಾರು ಹೇಳಿದೆ? ನಿಮ್ಮ ವೃತ್ತಿ, ನಿಮ್ಮ ಮನೆಯಲ್ಲಿ ವೃತ್ತಿ, ಮನೆಯ ವೃತ್ತಿ, ನಿಮ್ಮ ತಾಯಿ ತಂದೆಯಿಂದ ಬಂದಿರುವ ವೃತ್ತಿಯನ್ನು ನೀವು ಕಡೆಗಣಿಸ್ತಾ ಇದ್ದೀರಿ. ನಿಮ್ಮ ಜಾತಿಯನ್ನು, ನಿಮ್ಮ ಜಾತಿ ವೃತ್ತಿಯನ್ನು, ನಿಮ್ಮ ಧರ್ಮವನ್ನು ಕಡೆಗಣಿಸ್ತಾ ಇದ್ದೀರಿ. ನಿಮ್ಮನ್ನು ನೀವು ಕಡೆಗಣಿಸುವುದು ಕಲಿತುಕೊಂಡರೆ, ನೀವು ಇನ್ನೊಂದು ವೃತ್ತಿಗೆ ಹೋದರೆ ಮೊದಲು ಹೊಸದಿರುತ್ತದೆ. ಕೆಲವು ದಿವಸ, 3 ತಿಂಗಳು 6 ತಿಂಗಳು 1 ವರ್ಷ ನಂತರ ಅದನ್ನು ಕಡೆಗಣಿಸುವುದು ಶುರುವಾಗ್ತದೆ. ಆಯ್ತಲ್ಲ, ಇದು ನೋಡಿದ್ದೆ, ಪೂಜಾ ನೋಡಿದೆ, ಮಂದಿರ ನೋಡಿದೆ, ಅಲ್ಲ ಇದು ಸಾಕನಿಸ್ತದೆ, ಇದು ಬಿಟ್ಟು ಇನ್ನೊಂದು ಮಾಡ್ತೀನಿ ಅಲ್ಲವೇ? ಅದರಿಂದ ಆ ಕಡೆಗಣಿಸುವುದು ಬಿಡು, ಅದು ಬೇಕೇ ಹೊರತು ಹೊಸದು ಹೊಸದು ಅಂದರೆ ಹೊಸದಲ್ಲಿ ಏನಿಲ್ಲ, ಎಲ್ಲ ಕಾರ್ಯ ಆಗಿರುತ್ತೆ. ಇಲ್ಲಿರುವವರೆಗೂ, ಆ ಬೆಟ್ಟ ದೂರ ಇರುವವರೆಗೂ ಏನೋ ಸುಂದರವಾಗ್ತದೆ. ಬೆಟ್ಟಕ್ಕೆ ಹೋಗಿ ಅಲ್ಲೇ ವಾಸ ಮಾಡಿ. ನಾವು ಉತ್ತರ ಕಾಶಿಯಲ್ಲಿರುವಾಗ ದಿಲ್ಲಿಯಿಂದ ಬರುತ್ತಿದ್ದ ಏನು ಗಂಗೋತ್ರಿ ದಾರಿಯಲ್ಲಿ ಅಲ್ಲಿ ಹೋದಾಗ ಅವರು ನೋಡಿ, ಅಪ್ಪ ಎಷ್ಟು ಸುಂದರವಾಗಿದೆ ಗಂಗಾ ನದಿ, ಬೆಟ್ಟ ಎಷ್ಟು ಬೆಟ್ಟ, ಹಿಮಾಲಯ ಇದೆ ಅಂದರೆ ಇಲ್ಲಿ ಆಶ್ರಮ ಇದ್ದರೆ ರೋಡ್ ಪಕ್ಕನೆ ಆಶ್ರಮ, ಇಲ್ಲಿ ನಿಂತುಕೊಂಡರೆ ಕಣ್ಣಿನ ದೃಷ್ಟಿ ಎಷ್ಟು ದೂರ ಹೋಗ್ತದೋ ಅಷ್ಟು ಎತ್ತರ ಪರ್ವತ, ಅದ ಮೇಲೆ ಎಲ್ಲ ಮರ ಗಿಡಗಳು ಸುಂದರವಾಗಿ. ಅವ್ರು ಹೇಳ್ತಾರೆ, ಆಹಾ ಮಹಾರಾಜಿ, ಆಪ್ತ ಪ್ರಕೃತಿಗೆ ಗೋಧುಮೆ, ನೀವು ಪ್ರಕೃತಿ ಮಡಿಲಿನಲ್ಲಿ ಒಡಿಯಲ್ಲಿದ್ದೀರಿ, ಆಹಾ ಎಷ್ಟೇ. ಅವ್ರು ಇನ್ನೊಬ್ಬ ಸ್ವಾಮೀಜಿ ಹೇಳಿದ್ರೆ, ತುಂಬ ಸೀನಿಯರ್ ಸ್ವಾಮೀಜಿ, ಆ
ತುಂಬ ಯಾರಹೋ ಕುಚ್ಚಿದಿನ ಪತಾ ಚಲೇಗ ಇಲ್ಲಿ ಇಲ್ಲಿ ಕೆಲವು ದಿವಸ ಇಲ್ಲೇ ಇರು ಗೊತ್ತಾಗ್ತದೆ ನಿಮಗೆ. ಪ್ರಕೃತಿ ಸೌಂದರ್ಯ ಎಷ್ಟು ದಿನ ಇರುತ್ತದೆ? ಮರ ಗಿಡಗಳು ನೋಡಿದರೆ ಹೊಸದಾಗಿ ಅಪ್ಪ ಎಷ್ಟು ಚೆನ್ನಾಗಿದೆ, ನೀವು ಪ್ರಕೃತಿಗೆ ಹತ್ತಿರವಾಗಿದ್ದೆ. ನೀವಿರಿ ಕೆಲವು ದಿವಸ, ಇದೇ ಮರ ಇದೇ ಗಿಡ ನೋಡಿ 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 ಸಾಕನಿಸುತ್ತದೆ, ಸಿಟಿ ನೋಡಬೇಕು, ಬೆಂಗಳೂರು ನೋಡಬೇಕು ಅನಿಸುತ್ತೆ ಅಲ್ಲ. ಅಷ್ಟೇ, ಮನುಷ್ಯನ ಬುದ್ಧಿ ಎಷ್ಟು ಹಾಳು ಮಾಡ್ತವೆ ನೋಡಿ. ಅದಕ್ಕಾಗಿ ಅದು ಹಾಳು ಮಾಡದೆ ನೋಡಿಕೊಳ್ಳಬೇಕು. ಪವಿತ್ರತೆ ಶುದ್ಧತೆ ಪೂರ್ವಕಾಲದಲ್ಲಿ ಬಾಹ್ಯ ವಸ್ತುಗಳು ಭೋಗ ಸುಖ, ಮಮಕಾರ ಸುಖ, ಇಂದ್ರಿಯ ಸುಖವೇ ಭೋಗ ಸುಖ, ಇನ್ನೇನು, ಇವುಗಳನ್ನು ಬಿಟ್ಟು ಪ್ರೀತಿ ಭಕ್ತಿ ಆರಾಧನೆ ಅಭಿಮಾನ ಬಿಡುವುದು, ಇದು ಇಟ್ಕೊಂಡರೆ ಜನ್ಮದಲ್ಲಿ ನಿಮಗೆ ಹೊಸ ಹೊಸ ಅನುಭವಗಳು, ಏನೋ ಏನೋ ಹೊಸ ಆನಂದ ಉಂಟಾಗ್ತದೆ. ಇದು ಜನರಿಗೆ ಹೇಗೆ ಉಂಟು ಮಾಡಬೇಕು? ವೇದವೇನೋ ಭಾಷಾ ಕಠಿಣ, ಎಲ್ಲರಿಗೂ ಅರ್ಥವಾಗ್ತಾ ಇಲ್ಲ. ವೇದದಲ್ಲಿ ಕೆಲವು ಉದಾಹರಣೆ ಹೇಳ್ತೀನಿ. ನೀವು ಔಷಧಿ, ಕೆಲವು ಔಷಧಿ ಏನು ನಿಮಗೆ ರೆಡಿಮೇಡ್ ಟ್ಯಾಬ್ಲೆಟ್ ಅಂಗಡಿಯಲ್ಲಿ ಸಿಗ್ತದೆ, ಕೊಂಡ್ಕೊಂಡು ಹಾಕಿ ಬಾಯಿಯಲ್ಲಿ ಹಾಕಿ ಮುಗಿಯುತ್ತಂತೆ. ಇನ್ನೊಂದು ಹೇಳ್ತಾರೆ, ಇಲ್ಲಿಂದ ಈ ವಸ್ತು ತಗೋ, ಅದೇನು ಈ ಗಿಡ ಇರುತ್ತದೆ ಅದು ತಗೊಂಡು ಬರಬೇಕು, ಈ ಎಲೆ ತರಬೇಕು, ಈ ಎಲೆ ತರಬೇಕು, ಇದನ್ನು ನೆರಳಿನಲ್ಲೇ ಒಣಗಿಸಬೇಕು, ಮತ್ತು ಇಷ್ಟು ಚೂರ್ಣ ಮಾಡಬೇಕು, ಇಷ್ಟು ದಿವಸ ಇದರಲ್ಲಿರಬೇಕು, ಅದನ್ನು ಮತ್ತೆ ಬೇಯಿಸಬೇಕು, ಇದು ಇದಾಗಬೇಕು ಇದಾಗಬೇಕು ಅಂದರೆ 3 ತಿಂಗಳಿಗೆ ಔಷಧಿ ತಯಾರಾಗ್ತದೆ. ಹೀಗೆ ಮಾಡಿಕೊಂಡು ನೀವು ತಿಂದು ನಿಮಗೆ ರೋಗ ನಿಜವಾಗಿ ಹೋಗ್ತದೆ, ಎಲ್ಲ ವಾಸಿಯಾಗ್ತದೆ. ಒಬ್ಬ 3 ತಿಂಗಳು ಇಷ್ಟೆಲ್ಲ ಮಾಡಬೇಕಾ, ಯಾರು ಮಾಡಬೇಕು, ರೆಡಿಮೇಡ್ ಔಷಧಿ ಇರ್ತದೆ ಹಾಕ್ಕೊಂಡು ಬಿಡಿ. ವೇದ ಹೇಳುವುದಲ್ಲ, ನೀವು ಔಷಧಿ ಮಾಡಿಕೊಂಡು ಪದ್ಧತಿ ಇರುತ್ತದೆ. ವೇದದಲ್ಲಿ ಹೇಳಿರುವ ಪದ್ಧತಿಗಳು, ಯಜ್ಞ ಯಾಗ ಎಲ್ಲ ತುಂಬ ಕಠೋರ ಪದ್ಧತಿ, ಕಠಿಣ ಪದ್ಧತಿ. ಅದೇ ಭಾಗವತ ಅಂದರೆ ಅಂಗಡಿಯಲ್ಲಿ ರೆಡಿಮೇಡ್ ಟ್ಯಾಬ್ಲೆಟ್ ಶುಗರ್ ಕೋಟ್ ಮಾಡ್ತಾರೆ ಗೊತ್ತಾ, ಟ್ಯಾಬ್ಲೆಟು ಕೆಲವು ಕಹಿ ಟ್ಯಾಬ್ಲೆಟ್ ಇರುತ್ತೆ. ಎಷ್ಟೋ ಆ್ಯಂಟಿಬಯೋಟಿಕ್ಗಳು, ಔಷಧಿಗಳು, ನಾವು ಇಂಗ್ಲೀಷ್ ಔಷಧಿಗಳು ತಿಂತೀವಲ್ಲ, ಅದು ಆ ಕೋಟಿಂಗ್ ತೆಗೆದು ಬಿಟ್ಟರೆ ಭಯಂಕರ ಕಹಿ. ಆ ಮಲೇರಿಯಾಕ್ಕೆ ಹಾಕ್ತಾರೆ ನೋಡಿ, ಆ ರೆಸೋಚಿನ್ ಇತ್ಯಾದಿ ಟ್ಯಾಬ್ಲೆಟ್ಗಳು ಅದೆಲ್ಲ ಭಯಂಕರ ಕಹಿ. ಅದಕ್ಕೆ ವೈಟ್ ಸಿಹಿ ಹಾಕಿಬಿಡ್ತಾರೆ, ಹಾಕಿಬಿಟ್ರೆ ನಮಗೇನು ಗೊತ್ತೇ ಆಗಲ್ಲ ಅಲ್ಲ. ಹಾಗೆ ಭಾಗವತ ಏನಂದರೆ ಈ ವೇದದ ಅರ್ಥವನ್ನು ಹೇಗೆ ಹಿಂಡಿ ತಯಾರು ಮಾಡಿ ಶುಗರ್ ಕೋಟಿಂಗ್ ಮಾಡಿ ಈ ಕಲಿಯುಗ ಜನರಿಗೆ ಕೊಡಬೇಕು. ನೀವು ಏನು ಕಷ್ಟಪಡಬೇಕಾಗಿಲ್ಲ, 3 ತಿಂಗಳು ಒಣಗಿಸುವುದು ಬೇಯಿಸುವುದು ಏನು ಬೇಕಾಗಿಲ್ಲ, ರೆಡಿಮೇಡ್ ಟ್ಯಾಬ್ಲೆಟ್ ಹಾಕೋ ಹೋಗು, ಎಲ್ಲಾದರೂ ಹೋಗು, ಏನಾದರೂ ತಿನ್ನು, ಅಂಥದ್ದು ಸಾಧನ ಹೇಳಿದರೆ ಮಾಡ್ತೀವಿ ಎಂದು ಹೇಳ್ತಾರೆ. ಇಂಥದ್ದು ಸಾಧನ ಏನಾದರೂ ಹೇಳಬೇಕು ಅಲ್ಲವೇ ಜನರಿಗೆ, ಇಂಥದ್ದು ಸಾಧನ ಹೇಳಬೇಕು. ಅದಕ್ಕೋಸ್ಕರ ವೇದವ್ಯಾಸ ಸ್ವಯಂ ವೇದ ಎಲ್ಲ ಗೊತ್ತಿರುವವರು, ಆದ್ದರಿಂದ ನೇರಾಗಿ ವೇದ ಹೇಳಿದರೆ ವೇದ ಕಲಿಯುವಕ್ಕೆ ಬರ್ತಾ ಇಲ್ಲ. ವೇದ ಕಲಿಯುವುದಂದರೆ ಇಷ್ಟು ಕಷ್ಟಪಡುವುದಾ? ಸ್ವಸ್ವರ ಇರಬೇಕು, ಒಂದು ಚೂರು ತಪ್ಪಿರಬಾರದು, ಸ್ನಾನ ಮಾಡಬೇಕು, ಮಡಿ ಇಟ್ಕೊಳ್ಳಬೇಕು, ಮತ್ತು ಏನೇನು ಮಾಡಬೇಕು, ಇಷ್ಟೆಲ್ಲ ಕಷ್ಟ ಈ ಕಾಲದಲ್ಲಿ ಆಗುತ್ತಾ ಇಲ್ಲ. ಇನ್ನೇನಾದರೂ ಸುಲಭವಾದ ಸಾಧನೆ ಹೇಳಿ. ಅದಕ್ಕಾಗಿ ಹೇಳಿದರು ರಾಮನಾಮ ಮಾಡಪ್ಪ. ನೀವು ವೇದ ಮಂತ್ರದಲ್ಲಿ ಒಂದು ಉದ್ದ ಸೂಕ್ತ ಇದ್ದರೆ, ಇದು ರುದ್ರನೇ ಇದೆ ನೋಡಿ, ಅದರಲ್ಲಿ ಎಷ್ಟೆಷ್ಟು ಹೆಸರುಗಳು ನಾಮಗಳಿವೆಯೋ ಅದೇ ಒಂದು ರಾಮ ತಗೋ, ಅದೇ ರಾಮ ಅಷ್ಟು ಸಲ. ರುದ್ರದಲ್ಲಿ ಎಷ್ಟು ಪದಗಳಿವೆಯೋ, ಉದಾಹರಣೆಗೆ 1000 ರುದ್ರದ ಸೂಕ್ತನೇ ಆಗಿಬಿಡ್ತದೆ. ಅದೇ ರಾಮ 1000 ಸಲ ಹೇಳಿ ಸೂಕ್ತ ಆಯ್ತಲ್ಲ, ಇನ್ನೇನು ಅಷ್ಟೇ. ಅದಕ್ಕಾಗಿ ನಿಮಗೆ ಕಂಠಸ್ಥ ಮಾಡಬೇಕಾಗಿಲ್ಲ ವೇದ ಮಂತ್ರಗಳು, ನಿಮಗೆ ಸಸ್ವರ ಬೇಕಾಗಿಲ್ಲ, ಸ್ವರ ತಪ್ಪಾದರೆ ಕಷ್ಟ, ಸ್ನಾನ ಮಾಡಬೇಕು, ಮಡಿ ಇಟ್ಕೊಳ್ಳಬೇಕು, ಉತ್ತರ ಪೂರ್ವಾಭಿಮುಖವಾಗಬೇಕು, ಒಬ್ಬ ತಿಲಕ ಹಚ್ಚಿಕೊಳ್ಳಬೇಕು, ಮಧ್ಯದಲ್ಲಿ ಮಾತಾಡಿದರೆ ಮತ್ತೆ ಮೊದಲು, ಸಂಧ್ಯಾವಂದನ ಮಾಡುವಾಗ ಗಾಯತ್ರಿ ಜಪ ಮಾಡುವಾಗ ಮಧ್ಯದಲ್ಲಿ ಮಾತಾಡಬಾರದು, ಯಾರಾದರೂ ಮಾತಾಡಿಸಿದ್ದರೆ ಮತ್ತೆ ಮೊದಲಿನಿಂದ ಮಾಡಬೇಕು. ನಮಗೆ ಹಾಗೆ ಹೇಳ್ತಿದ್ದೆ, ಮತ್ತೆ ಸಂಧ್ಯಾವಂದನ ಮೊದಲಿನಿಂದ ಮಾಡು, ತಪ್ಪಾಗಿಬಿಟ್ರೆ ಮತ್ತೆ ಮೊದಲಿನಿಂದ, ಇಷ್ಟೊತ್ತು ಮಾಡಿದ ಗಾಯತ್ರಿ ಜಪ ಎಲ್ಲ ಹೋಯಿತು, ಮತ್ತೆ ಮೊದಲಿನಿಂದ ಮಾಡು. ಅಯ್ಯ ಬಾಬಾ, ಇದೆಲ್ಲ ಕಷ್ಟ, ನಿಮ್ಗೆ ರಾಮನಾಮಕ್ಕೆ ತೊಂದರೆ ಇಲ್ಲ, ಸ್ವರ ಇಲ್ಲ, ರಾಮ ರಾಮ. ಹರೇ ಕೃಷ್ಣ ಅವ್ರು ಹೇಳ್ತಾರೆ ಗೊತ್ತಾ, ಇಂಗ್ಲೀಷ್ ಅವ್ರು ಬರ್ತಾರೆ, ಹಾಡಿ ಕೃಷ್ಣ ಹಾಡಿ ಕೃಷ್ಣ ಹರೇ ಕೃಷ್ಣ, ಆಕೆ ಹಾಡಿ ಕೃಷ್ಣ ಏನಪ್ಪ ಹೇಗೆ ಹೇಳಿದ್ರು ಭಗವಂತ ಪಾಪ. ನಿಮ್ಮ ಅವರ ನಾಮವನ್ನು ನಿಮಗೆ ಮಾತಾಡೋಕ್ಕೆ ಬರದಿದ್ದರೂ ತಪ್ಪುಚ್ಚಾರಣ ಮಾಡಿದರೂ ಪಾಪ ಭಗವಂತ ಅರ್ಥ ಮಾಡ್ಕೊಳ್ತಾನೆ, ಭಗವಂತನ ದಯೆ ಅಂಥದ್ದು. ಅದೇ ವೇದ ಮಂತ್ರವನ್ನು ನೀವು ಒಂದಕ್ಕೆ ಒಂದು ಹೇಳಿದರೆ ಸಹಿಸುವುದಿಲ್ಲ, ಸ್ವರ ತಪ್ಪಾದರೆ ಸಾಕು ಸಹಿಸುವುದಿಲ್ಲ, ಸ್ವರ ಕರೆಕ್ಟಾಗಿರಬೇಕು. ಅದೊಂದು ನಿಯಮ ಅಷ್ಟೇ, ಒಂದೊಂದು ಪದ್ಧತಿಗೆ ಒಂದೊಂದು ನಿಯಮ. ಆದ್ದರಿಂದ ವೇದ ಮಂತ್ರಗಳಿಗೆ ಅದೊಂದು ನಿಯಮಗಳಿವೆ, ಅದು ಎಲ್ಲರಿಂದ ಆಗಲ್ಲ, ನಿಯಮ ಇರಬೇಕು, ಕಠೋರ ಇರಬೇಕು. ಆ ನಿಯಮ ಪಾಲಿಸಿದ್ದರೆ ಅವರಿಗೂ ಆಗುತ್ತದೆ ಭಗವಂತನ ಅನುಗ್ರಹ, ಅವರಿಗೂ ಧನ್ಯವಾಗ್ತದೆ ಭಗವತ್ ಪ್ರಾಪ್ತಿ. ಆದರೆ ಸಾಧನ ಕಠಿಣ, ಪೂರ್ವಕಾಲದಲ್ಲಿ ಅಷ್ಟು ಕಠಿಣ ಇಲ್ಲ, ಆ ಕಾಲ ವಾತಾವರಣ ಪರಿಸ್ಥಿತಿ ಜೀವನ ಬೇರು, ಈಗ ಆಗುತ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಸರಳವಾದ ಸಾಧನ ಹೇಳ್ತೀವಿ, ಭಕ್ತಿ, ಹಾಡು, ಕೀರ್ತನೆ, ನಾಮಸ್ಮರಣ, ಇದು ವೇದದ ಇನ್ನೊಂದು ಅವತಾರ. ವೇದ ಮಂತ್ರದ ಅವತಾರವೇ ಶ್ಲೋಕಗಳು, ಪುರಾಣ ಶ್ಲೋಕಗಳು, ಭಗವದ್ಗೀತಾ, ಭಾಗವತ. ಈ ಶ್ಲೋಕಗಳು ವೇದ ಮಂತ್ರದ ಇನ್ನೊಂದು ರೂಪ, ಇನ್ನೊಂದು ಅವತಾರ. ಈ ಅವತಾರ ಮಾತ್ರ ಗಟ್ಟಿಯಾಗಿದೆ, ನೀವು ಏನಾದರೂ ಮಾಡಿದ್ರೆ ಪರವಾಗಿಲ್ಲ ಅಲ್ಲವೇ.
ನೀವು ಹೇಗಾದರೂ ಉಚ್ಚಾರಣೆ ಮಾಡು, ಸ್ವಲ್ಪ ತಪ್ಪು ಉಚ್ಚಾರಣೆ ಮಾಡಿದರೂ ಒಂದಕ್ಕೆ ಒಂದು ಹೇಳಿದ್ರೆ ಪರವಾಗಿಲ್ಲ. ನೀವೆಲ್ಲಿ ನೀವು ಮಡಿ ಉಟ್ಕೊಂಡು ಏನಿಲ್ಲ, ಪೂರ್ವಾಭಿಮುಖವಾಗಿಲ್ಲ, ಉತ್ತರಕ್ಕೆ ದಕ್ಷಿಣಕ್ಕೆ ಎಲ್ಲೇ ಮಾತಾಡು, ನಿಂತ್ಕೊಂಡೇ ಹೇಳು, ನಾನು ಸ್ವರ್ಣ ಕುಳಿತುಕೊಂಡೇ ಹೇಳು, ಏನಾದರೂ ಹೇಳು. ಹಾಗೆಯೇ ಒಂದೊಂದು ಸಾಧನಕ್ಕೆ ಒಂದೊಂದು ನಿಯಮ ಇರುತ್ತೆ. ಇದೆಲ್ಲ ನೋಡಿಕೊಂಡರು ಆಧುನಿಕರಿಗೆ ಅಮ್ಮ ಸಾಧನ. ಈ ಕಾಲದಲ್ಲಿ ನೋಡಿ, ಸಾಧನಗಳು ಕಠೋರ ಅಂದರೆ ಎಷ್ಟೆಷ್ಟು ಕಠೋರವಾಗ್ತಾ ಇದೆಯೋ ಬಿಡುತ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೋಸ್ಕರ ಒಂದು ಸರಳವಾಗಿ ಆಚರಿಸುವಂತೆ ಸಾಧನಗಳು ತಯಾರು ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿ ಮಹಾಭಾರತವನ್ನು ಬರೆದಿದ್ದಾನೆ ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೇನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ವೇದವ್ಯಾಸಕ್ಕೆ ಅಹೇತುಕ ದಯೆ. ಅಯ್ಯೋ ಪಾಪ, ಇವರ ಮಕ್ಕಳು ಮಾಡೋಕ್ಕಾಗ್ತಾ ಇಲ್ಲ, ಕಲಿಯುಗ ಧರ್ಮ ಬದಲಾಯಿಸಿದೆ, ಇವರಿಗೆ ಸರಳವಾದ ಸಾಧನ ಏನಾದರೂ ಹೇಳ್ಕೊಡಬೇಕು. ಎಲ್ಲರಿಗೆ, ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಾಹ್ಮಣರಲ್ಲಿಯೂ ಯಾರು ವೇದ ಓದಲಿಲ್ಲವೋ, ಓದುವಕ್ಕೆ ಅವಕಾಶ ಬರಲಿಲ್ಲವೋ, ಏನೂ ಆಯಿತು, ಆ ವೇದ ಸ್ವರ ಬರಲ್ಲ, ಮಂತ್ರ ಬರಲ್ಲ, ಏನು ಮಾಡಬೇಕು. ಅವ್ರಿಗೆ ಏನಾದರೂ ಸರಳವಾದ ಸಾಧನ ಹೇಳ್ಕೊಡ್ಬೇಕು. ಅದಕ್ಕಾಗಿ ಭಗವಂತನನ್ನು ಬೇಡಿಕೊಂಡರೆ ಭಗವಂತನ ಅನುಗ್ರಹದಿಂದ ಅದೇ ವೇದ, ಯಾವ ವೇದವನ್ನು ಬ್ರಹ್ಮದೇವನಿಗೆ, ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದೀವಿ, ಬ್ರಹ್ಮದೇವನಿಗೆ ವೇದ ಮಂತ್ರಗಳನ್ನು ಮನಸ್ಸಿನಲ್ಲಿ ಹೊಳೆಯುವಂತೆ ಮಾಡಿದ್ದರು ಭಗವಂತ. ಅದೇ ಭಗವಂತ ವೇದವ್ಯಾಸನ ಮನಸ್ಸಿನಲ್ಲಿ ಈ ಮಹಾಭಾರತ, ರಾಮಾಯಣ, ಭಾಗವತ ಅಂದರೆ ವಾಲ್ಮೀಕಿ ರಾಮಾಯಣ, ಈ ಋಷಿಗಳಿಗೆ ಅವೇ ವೇದದ ಇನ್ನೊಂದು ರೂಪ. ಭಗವಂತನು ವಿಷ್ಣು ಹೇಗೆ ರಾಮಕೃಷ್ಣಾದಿ ಬಗೆ, ಮೊದಲು ರಾಮಾವತಾರ ಇತ್ತು, ನಂತರ ಇನ್ನೊಂದು ಕೃಷ್ಣಾವತಾರ ಬಂತು, ಅವತಾರ ಬೇರೆಯಾಗಿದ್ದರೆ ಅವನೇ ಪರಮಾತ್ಮ, ಹಾಗೆ ಅದೇ ವೇದ ಇನ್ನೊಂದು ಅವತಾರ ಮಾಡಿಕೊಂಡು ಬಂತು ಭಾಗವತ ಅವತಾರ. ಅದೇ ವೇದ ಭಾಗವತ ಅವತಾರ, ರಾಮಾಯಣ ಅವತಾರ ಮತ್ತು ಮಹಾಭಾರತ ಅವತಾರ, ಈ ಮೂರರಲ್ಲಿ ಸ್ತೋತ್ರಗಳಿವೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ಇದೆ, ಇನ್ನೇನು ನೀವು ಎಷ್ಟೋ ಸ್ತೋತ್ರಗಳನ್ನು ಹೇಳ್ತೀರಲ್ಲವೇ, ರಾಮರಕ್ಷಾ ಸ್ತೋತ್ರ ಇತ್ಯಾದಿ ಅನೇಕ ಸ್ತೋತ್ರಗಳಿವೆ, ಶಿವನ ಸ್ತೋತ್ರಗಳಿವೆ, ಕವಚಗಳಿವೆ. ಈ ಸ್ತೋತ್ರಗಳೇನು ಸಾಮಾನ್ಯವಲ್ಲ, ವೇದ ಸೂಕ್ತಗಳು ಎಷ್ಟು ಬಲವಾಗಿವಿದೆ ಅಷ್ಟು ಬಲ. ಆದರೆ ವೇದ ಸೂಕ್ತಗಳು ಸಸ್ವರವಾಗಿ ಹೇಳಬೇಕು, ತಪ್ಪು ಮಾಡಿದರೆ ಅದು ಉಲ್ಟಾ ಫಲ ಆಗ್ತದೆ, ಅದು ಜೋಪಾನವಾಗಿರಬೇಕು. ಆದರೆ ಈ ಸೂಕ್ತಗಳಿಗೆ ಅಷ್ಟೇ ಮಹಿಮೆ ಇದೆ, ವಿಷ್ಣು ಸಹಸ್ರನಾಮ ಆಗಲಿ, ರಾಮರಕ್ಷಾ ಸ್ತೋತ್ರ ಆಗಲಿ. ನಿಮಗೆ ವೇದ ಸೂಕ್ತಗಳನ್ನು ಪ್ರತಿ ದಿವಸ ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ, ಎಷ್ಟು ಫಲವೋ ಅಷ್ಟು ಫಲ ಇವುಗಳಿಗೂ ಇದೆ. ಅದರಿಂದ ನಿಶ್ಚಿಂತವಾಗಿ ಮಾಡಿಕೊಳ್ಳಬಹುದು, ಆದಷ್ಟು ಮಟ್ಟಿಗೂ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಅಲ್ಲ, ಕೆಲವೊಮ್ಮೆ ಒಂದು ಹಿಂದೆ ಮುಂದೆ ಹ್ರಸ್ವಕ್ಕೆ ದೀರ್ಘ ಏನೋ ಆಗಿಬಿಟ್ರೆ ಪರವಾಗಿಲ್ಲ, ಒಂದಿಗೆ ಒಂದು ಹೇಳಿ ಅಲ್ಲವೇ, ಪರವಾಗಿಲ್ಲ, ಮೊದಲು ಭಕ್ತಿ ಭಾವದಿಂದ ಹೇಳ್ಕೊ ಆಗುತ್ತೆ. ಹೀಗೆ ಅವೇ ವೇದ ಮಂತ್ರಗಳು ಇನ್ನೊಂದು ರೂಪವನ್ನು ಧರಿಸಿ ಹೊಸ ಅವತಾರವಾಗಿ ಬಂದಿವೆ. ಅದೇ ಭಾಗವತ, ಭಗವದ್ಗೀತಾ, ರಾಮಾಯಣ, ಇದೆಲ್ಲ ಒಂದಕ್ಕೊಂದು ಶ್ಲೋಕನೇ ಇದೆ. ವೇದ ವೇದ್ಯೇ ಪರೇ ಪುಂಸಿ ಜಾತಿ ದಶರಥಾತ್ಮಜೆ ವೇದ ಪ್ರಾಚೇತ ಸಾ ದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ವೇದವೇದ್ಯನಾದ ಪರಮಪುರುಷ ಪರಮಾತ್ಮ ರಾಮಚಂದ್ರನಾಗಿ ಅವತರಿಸಿದ್ದರೆ ವೇದ ಎಲ್ಲಿ ಹೋಯಿತು? ಯಾವ ಪರಮಾತ್ಮನನ್ನು ವರ್ಣಿಸುತ್ತಾ ಅವರ ಸ್ವರೂಪವನ್ನು ಹೇಳುತ್ತಾ ಇರುವ ವೇದವಿತ್ತು, ಅದು ವೇದ ಏನಾಯಿತು? ಪರಮಾತ್ಮ ರಾಮಚಂದ್ರನ ರೂಪ ಧರಿಸಿದ್ದರೆ ರಾಮಚಂದ್ರನನ್ನು ವರ್ಣಿಸುವಂಥ ಅದೇ ವೇದ ರಾಮಾಯಣ ರೂಪವಾಗಿ ಅವತರಿಸಿತು ಹೇಳ್ತಾರೆ. ಅದೇ ವೇದ ರಾಮಾಯಣ ರೂಪವಾಗಿ ಬಂತು. ಹಾಗೆ ಇದು ಭಾಗವತನೂ ಹಾಗೆ, ಅದೇ ಶ್ರೀಕೃಷ್ಣನ ಮಹಿಮೆಯನ್ನು ವರ್ಣಿಸುವಂಥ ಅದೇ ವೇದ ಭಾಗವತ ರೂಪವಾಗಿ ಧರಿಸಿ. ಅದಕ್ಕಾಗಿ ಭಾಗವತವನ್ನು ನಾವು ಪ್ರಸ್ಥಾನ ತ್ರಯಿ ಹೇಳ್ತೀವಲ್ಲ ವೇದಾಂತದಲ್ಲಿ, ಭಗವದ್ಗೀತೆ, 10 ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಇವುಗಳನ್ನು ಪ್ರಸ್ಥಾನ ತ್ರಯಿ. ಸಾಂಪ್ರದಾಯಿಕರು ಏನು ಹೇಳಿದ್ದರು, ಭಾಗವತವನ್ನು ನಾಲ್ಕನೆಯ ಪ್ರಸ್ಥಾನ ಎಂದು ಹೇಳಿದರು. ಚತುರ್ಥ ಪ್ರಸ್ಥಾನ ಭಾಗವತವನ್ನು, ಚತುರ್ಥ ಪ್ರಸ್ಥಾನ, 3 ಪ್ರಸ್ಥಾನಗಳು, ಇದು 4ನೆಯ ಪ್ರಸ್ಥಾನ. ಪ್ರಸ್ಥಾನ ಅಂದರೆ ಒಂದು ಗ್ರಂಥ ಎಂದು, ಶಾಸ್ತ್ರ ಎಂದರ್ಥ. ಇದು 4ನೆಯ ಶಾಸ್ತ್ರ. ಇದು ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಎಲ್ಲ ಸಾರ ಚೆನ್ನಾಗಿ ಹಿಂಡಿ ರೆಡಿಮೇಡ್ ಹಾಕಿದೆ, ಕ್ಯಾಪ್ಸ್ಯೂಲ್ನಲ್ಲಿ ಹಾಕಿ ಬಾಯಿಯಲ್ಲಿ ಹಾಕ್ಕೊಂಡು ನುಂಗುವುದೇ ಅಷ್ಟೆ, ಅಷ್ಟು ಅಮೃತವಾಗಿದೆ. ಅದಕ್ಕಾಗಿ ಇದು ಎಲ್ಲರಿಗೆ ಸುಖವಾಗಿ ಅರ್ಥವಾಗಲಿ ಎಂದು ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದು ಕಷ್ಟವಾಗ್ತದೆ. ಮಹಾಭಾರತದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಧರ್ಮವನ್ನು ಹೇಗೆ ಆಚರಿಸಬೇಕು ಆಯಾ ಸಂದರ್ಭಗಳಿಗೆ ಹೊಂದಿಸಿ ಅಪ್ಲೈ ಮಾಡಿ ಹೇಳ್ತಾರೆ. ಓ, ನಮಗೆ ಅರ್ಥವಾಗ್ತದೆ, ಈ ಸಂದರ್ಭವಿದ್ದರೆ ಹೀಗೆ, ಇಲ್ಲಿದ್ದರೆ ಹೀಗೆ, ಇಲ್ಲಿದ್ದರೆ ಹೇಗೆ, ಚೆನ್ನಾಗಿ ಅರ್ಥವಾಗ್ತದೆ. ಅದಕ್ಕಾಗಿ ಮಹಾಭಾರತವನ್ನು ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಈ ಮುನಿಗಳು, ವೇದವ್ಯಾಸರು ಎಷ್ಟೋ ಕೃಪೆಯಿಂದ, ಅನುಗ್ರಹದಿಂದ ಮಹಾಭಾರತವನ್ನು ಬರೆದಿದ್ದರು. ಇದು ಪಂಚಮ ವೇದ ಅಂದರೆ ವೇದದ ಇನ್ನೊಂದು ಅವತಾರ. ಒಂದೊಂದು ಶ್ಲೋಕ ಉಚ್ಚಾರಣೆ ಮಾಡಿ ವೇದ ಮಂತ್ರದ ಫಲ ಇರುತ್ತದೆ, ಅಷ್ಟು ಅದ್ಭುತವಾಗಿದೆ. ಕಥೆಗಳು ಎಷ್ಟು ಉತ್ಸಾಹಕರವಾಗಿವೆ, ಆಸಕ್ತಿಕರ ಅಂದರೆ, ಎಷ್ಟು ಕೇಳಿದರೂ ಮಹಾಭಾರತ ಇನ್ನೂ ಕೇಳಲೇಬೇಕನಿಸುತ್ತದೆ. ಹಾಗೆ
ಕೇಳಿದರೆ ಮಹಾಭಾರತವೇ ಕೇಳಬೇಕು ಅನ್ನೋದು ಗಾದೆ ಇದೆ ನೋಡಿ. ಕಥೆಗಳು ಎಷ್ಟು ಆಸಕ್ತಿಕರವಾಗಿದೆ ಅಂದರೆ ಯಾರಿಗೂ ಬೋರ್ ಆಗಲ್ಲ, ಎಷ್ಟು ಕೇಳುತ್ತಾ ಇದ್ದರೂ ಇನ್ನೂ ಕೇಳಬೇಕೇ ಅನಿಸುತ್ತೆ, ಯಾರಿಗೂ ಬೋರ್ ಆಗಲ್ಲ ಅದಂಥದ್ದು. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ತ್ವಿಜ ಸರ್ವಾತ್ಮಕೇನಾಪಿ ಯದಾ ನಾತಶ್ಯತ್ ಹೃದಯಂತತಃ. ಮಹಾಭಾರತನ ಬರೆದಿದ್ದರು, ವೇದದಲ್ಲಿರುವಂಥ ಕರ್ಮ ಧರ್ಮಗಳು ತತ್ವಜ್ಞಾನ ಎಲ್ಲ ಬರೆದಿದ್ದರು, ಆದರೆ ಪಾಪ ಅವರಿಗೆ ಮನಸ್ಸಿಗೆ ತುಷ್ಟಿ ಆಗಲಿಲ್ಲ. ಏಕೆ? ತನ್ನ ತುಷ್ಟಿ ಅಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡುವಾಗ ಯಾವುದು ಮಾಡಿದರೆ ಇವರಿಗೆ ಇವರಿಗೆ ಸುಖವಾಗುತ್ತದೋ ಆ ಇನ್ನೊಬ್ಬರಿಗೆ ಹೇಳುವ ಸಾಧನೆಯಲ್ಲಿ ತೃಪ್ತಿ ಆಗಲಿಲ್ಲ. ಇದು ನೋಡಿದರೆ ಮಹಾಭಾರತ ಓದಿದರೆ ಚೆನ್ನಾಗಿದೆ, ಕೆಲವರು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಕೆಲವರಿಗೆ ಮಹಾಭಾರತವು ತಪ್ಪು ಅರ್ಥ ಮಾಡಿಕೊಳ್ಳುವ ಅವಕಾಶ ಇದೆ, ಸಾಧ್ಯತೆ ಇದೆ. ಅದರಿಂದ ಏನು ಮಾಡಬೇಕು? ಯೋಚನೆ ಮಾಡಿದರೆ ಇವರು ಅರ್ಥವಾಗಲಿಲ್ಲ, ಪಾಪ ತುಂಬ ಬೇಜಾರು ಮಾಡ್ಕೊಂಡು, ಬೇಜಾರಂದರೆ ಏನು ಮಾಡಬೇಕು ಏನು ಮಾಡಬೇಕು ಅದೇ ಯೋಚನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಮನಸ್ಸು ಬೇಜಾರಾಯಿತು, ಅದು ಯೋಚನೆ ಮಾಡ್ತಾ ಇದ್ದಾರೆ. ನಾತಿ ಪ್ರಸೀದದ್ ಹೃದಯ ಸರಸ್ವತ್ಯಾಸ್ತಟೇಶು ಚೌ ವಿತರ್ಕಯನ್ ವಿವಿಕ್ತಸ್ಥಂ ಇದಂ ಪ್ರೋವಾಚ ಧರ್ಮವಿತ್ ಧೃತವ್ರತೇನ ಹಿಮಯ ಛಂದಾಂಸಿ ಗುರವೋಗ್ನಯ. ಏಕೆ ನನ್ನ ಮನಸ್ಸಿನಲ್ಲಿ ಹೀಗೆ ಏಕೆ ಆಗ್ತಾ ಇದೆ? ನಾನು ಯಜ್ಞಗಳನ್ನು ಮಾಡಿದೆ, ವೇದಗಳನ್ನು ವಿಂಗಡಿಸಿದೆ, ಶಿಷ್ಯರಿಗೆ ಹೇಳಿದೆ, ಎಲ್ಲ ಧರ್ಮ ತಪಸ್ಸು ಎಲ್ಲ ಆಚರಿಸಿದ್ದೀನಿ, ಮಹಾಭಾರತವನ್ನು ಬರೆದೆ, ಆದರೆ ಏಕೆ ಏನೋ ಕೊರತೆ ಅನಿಸುತ್ತಾ ಇದೆ ನನ್ನ ಮನಸ್ಸಿನಲ್ಲಿ. ಮಾನಿನ ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಂ ಭಾರತವ್ಯಪದೇಶೇನ ಹ್ಯಾಮ್ನಾಯಾರ್ಥಶ್ಚ ದರ್ಶಿತಃ ದೃಶ್ಯತೆ ಯತ್ರ ಧರ್ಮಾದಿ ಶ್ರೀ ಶೂದ್ರಾದಿಭಿರಪ್ಯುತ ತಥಾಪಿ ಬತಮೇ ದೈಹ್ಯೋ ಹ್ಯಾತ್ಮಾ ಚೈವಾತ್ಮನಾ ವಿಭುಃ ಅಸಂಪನ್ನ ಇವಾಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಏನೋ ಮನಸ್ಸಿಗೆ ಕೊರತೆ ಇದೆ, ನಾನು ಪೂರ್ತಿ ಮಾಡಲಿಲ್ಲ, ಇನ್ನೇನೋ ಕೆಲಸ ಹಾಗೆ ಉಳಿದಿದೆ ಅನಿಸುತ್ತಾ ಇದೆ, ಅದು ಏನು ಅರ್ಥವಾಗ್ತಾ ಇಲ್ಲ. ತಸ್ಯೈವಂ ಖಿಲಮಾತ್ಮಾನಂ ಕಿಂವಾ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತ ತಸ್ಯೈವಂ ಖಿಲಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ. ಹೀಗೆ ಬೇಜಾರು ಮಾಡ್ಕೊಳ್ತಾ ಏನೋ ಕೊರತೆ ಇದೆ, ಏನೋ ಕೊರತೆ ಇದೆ, ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅಲ್ಲವೇ, ಇನ್ನೇನು ಮಾಡಬೇಕು. ಕೃಷ್ಣಸ್ಯ ನಾರದೋಭ್ಯಾಗಾದ ಆಶ್ರಮ ಪ್ರಾಗುದಾಹೃತಂ. ಒಂದು ಮಹನೀಯರು ಭೇಟಿಯಾದರೆ ಇಬ್ಬರೂ ಭಕ್ತರು ನೋಡಿದ್ದೀರಾ, ನಮಗೆ ಒಬ್ಬ ಭಕ್ತರು ಭೇಟಿ ಮಾಡುವುದೇ ಕಷ್ಟ, ಸಿಗುವುದೇ ಕಷ್ಟ. ಇಬ್ಬರು ಭಕ್ತರು ಭೇಟಿಯಾದರೆ, ಇಬ್ಬರು ಜ್ಞಾನಿಗಳು ಭೇಟಿಯಾದರೆ ಅವರು ಹೇಗೆ ಮಾತಾಡ್ತಾರೆ ಪರಸ್ಪರವಾಗಿ ನೋಡಬೇಕು, ಅದು ಒಂದು ದಿವ್ಯ ವೈಕುಂಠ ದರ್ಶನ ಆಗಿರುತ್ತದೆ. ಇಬ್ಬರು ಮಹಾತ್ಮರು ಭಕ್ತರು ಜ್ಞಾನಿಗಳು, ಅವರಿಗೆ ಪರಸ್ಪರ ಅಭಿಮಾನವಿಲ್ಲ, ನಾನು ಹೆಚ್ಚಿನವನು ಇಲ್ಲ, ಅವರು ಪರಸ್ಪರ ಪ್ರೀತಿ ಹೇಗಿರುತ್ತದೆ ಅಂದರೆ ನಮ್ಮ ಪುರಾಣಗಳಲ್ಲಿ ಕೇಳಿದ ಹಾಗಿರುತ್ತದೆ ಅವರ ಮಹಿಮೆ. ಪರಸ್ಪರ ಪ್ರೀತಿ, ಆದರ, ಓಹ್ ತನ್ನನ್ನು ತಾನೇ ಮರೆತು ಹೋಗ್ತಾರೆ. ಇಬ್ಬರು ಭಕ್ತರನ್ನು ಇಬ್ಬರು ಜ್ಞಾನಿಗಳನ್ನು ಭೇಟಿಯಾದಾಗ ನೋಡಬೇಕು. ಇಲ್ಲಿ ವ್ಯಾಸ ನಾರದ ಇಬ್ಬರು ಭೇಟಿಯಾದ ನೋಡಬೇಕು, ಅವರು ಪರಸ್ಪರ ಮಾತಾಡ್ತಾ ಇದ್ದರೆ ಕೇಳುವವರಿಗೆ ಆನಂದವಾಗ್ತದೆ. ಏಕೆ? ಇಬ್ಬರೂ ಮಹನೀಯರೇ, ಇಬ್ಬರೂ ಸಾಮಾನ್ಯರಲ್ಲ, ಸಾಕ್ಷಾತ್ ಭಗವದ್ ರೂಪರೇ, ಅದು ನೋಡಬೇಕು. ಕೃಷ್ಣಸ್ಯ ನಾರದೋಭ್ಯಾಗಾದ ಆಶ್ರಮಂ ಪ್ರಾಗುದಾಹೃತಂ. ಆ ಸರಸ್ವತಿ ದಡದಲ್ಲಿರುವಂಥ ಒಂದು ಆಶ್ರಮದಲ್ಲಿದ್ದಾರಲ್ಲ, ಅಲ್ಲೇ ಚಿಕ್ಕ ಗುಡಿಸೆ ಕಟ್ಕೊಂಡು ಅಲ್ಲೇ ಇದ್ದ ನಾರದ ಅಲ್ಲಿಗೆ ಬಂದ. ಬಂದಾಗ ಏನಾಯಿತು? ತಮಭಿಜ್ಞಾಯ ಸಹಸಾ ಪ್ರತ್ಯುತ್ಥಾಯಾಗತಂ ಮುನಿ. ನಾರದರು ಬಂದಿದ್ದಾಗ ಆದರ, ವೇದವ್ಯಾಸ ಸಾಮಾನ್ಯನ, ಸ್ವಯಂ ಋಷಿಗಳು, ಆದರೂ ನಾರದನ್ನು ನೋಡಿದರೆ ಎದ್ದು ಬಿಡುವುದು. ನಮಗನ್ಸುತ್ತದೆ ಇವರು ಇಷ್ಟು ದೊಡ್ಡವರಲ್ಲ, ಇವರು ಹೀಗೆ ಕೂತಿರ್ತಾರೆ ಅಂದ್ಕೊಳ್ತಾರೆ. ಅಲ್ಲ, ಅಷ್ಟು ದೊಡ್ಡವರಾದರೂ ಎಷ್ಟು ದೊಡ್ಡವರು ಅಷ್ಟು ವಿನಯಶೀಲರಾಗುತ್ತಾರೆ. ದೊಡ್ಡತನ ಎಲ್ಲಿರುತ್ತದೆ? ವಿನಯಶೀಲ. ಯಾರೇ ಬರಲಿ, ಹೋಗಿ ಮಾತಾಡಿಸ್ತಾರೆ. ನಾರದ ಕಂಡು ಬಂದರೆ ತಕ್ಷಣವೇ ಎದ್ದು ನಿಂತು ಹೋಗಿ ನಮಸ್ಕಾರ ಮಾಡಿ ಬನ್ನಿ ನೋಡಿ. ತಮಭಿಜ್ಞಾಯ ಸಹಸ ಪ್ರತ್ಯುತ್ತಾಯ ಆಗತಂ ಮುನಿ. ಉತ್ಥಾನ ಮಾಡಿ ಎದ್ದು ನಿಂತುಕೊಂಡು ಆಧರಿಸಿ ಪೂಜಯಾಮಾಸ ವಿಧಿವತ್ ನಾರತಂ ಸುರಪೂಜಿತಂ. ದೇವರ್ಷಿ, ದೇವಲೋಕಕ್ಕೆ ಹೋದರೆ ದೇವರು ಪೂಜೆ ಮಾಡ್ತಾರೆ ಅಂತ ನಾರದ. ಅವರು ಸಾಮಾನ್ಯನಲ್ಲ, ಸಾಕ್ಷಾತ್ ವಿಷ್ಣುವಿನ ಹೃದಯವೇ ನಾರದ, ವಿಷ್ಣುವಿನ ಹೃದಯವೇ ನಾರದ. ಅಂಥವರನ್ನು ಒಂದು ಆಸನ ಮೇಲೆ ಕೂರಿಸಿ ಅವ್ರಿಗೆ ಏನೇನು ಬೇಕೋ, ಮೊದಲು ನೀರು ಅಂದರೆ ಅವರು ಕಾಲು ತೊಳ್ಕೊಳ್ತಾರಲ್ಲ ನೀರು, ಅದ ನಂತರ ನೀರು ಕುಡಿದು ಕೊಟ್ಟು ಮತ್ತೆ ಕೂರಿಸಿ ಅವರು ಮಾತಾಡಿಸ್ತಾ ಇದ್ದಾರೆ. ಇದು ಚತುರ್ಥೋಧ್ಯಾಯ ಆಯಿತು, ಐದನೇ ಅಧ್ಯಾಯ. ಅಥ ತಂ ಸುಖಮಾಸೀನಂ ಉಪಾಸೀನಂ ಬೃಹತ್ ಶ್ರವ. ಪೂರ್ವಕಾಲದಲ್ಲಿ ನಡ್ಕೊಂಡು ಬರುತ್ತಿದ್ದಾರೆ, ಅವರು ಯಾವ ಮೂಡ್ನಲ್ಲಿದ್ದಾರೆ, ನಿಂತಿದ್ದಾರಾ, ಕೂತಿದ್ದಾರಾ, ಎಲ್ಲೆಲ್ಲೋ ಪ್ರಶ್ನೆ ಮಾಡಬಾರದು. ಅವರನ್ನು ಆಧರಿಸಿ ಒಂದು ಆರಾಮಾಗಿ ಕುಳಿತಿದ್ದ ನಂತರ ಅವರು ಏನು ಆಯಾಸ ಪಟ್ಕೊಂಡು ನಡ್ಕೊಂಡು ಬಂದರೆ, ಅವ್ರಿಗೆ ಆಯಾಸದಲ್ಲಿರುವಾಗ ಪ್ರಶ್ನೆ ಕೇಳುವುದೇನು? ಮೊದಲು ಕೂರಿಸಿ ನೀರು ಕುಡಿಸಿ ಮನಸ್ಸು ಪ್ರಸನ್ನವಾಗಿದ್ದಾಗ ಆವಾಗ ಪ್ರಶ್ನೆ ಕೇಳಿ, ಅದು ಪದ್ಧತಿ. ಅದಕ್ಕಾಗಿ ಅದು ಸುಖಮಾಸೀನಂ ಉಪಾಸೀನಂ ಬೃಹತ್ ಶ್ರವ. ಈ ಚಿಕ್ಕ ಚಿಕ್ಕ ವಿಷಯಗಳು ಆ ಮಹನೀಯರಿಂದ ಕಲಿಯಬೇಕು. ವೇದವ್ಯಾಸ ನೋಡಿ, ವೇದವ್ಯಾಸ ಅಂತ ಮಹನೀಯ, ತಾನೇ ಶಾಸ್ತ್ರಗಳನ್ನು ಬರೆದಿದ್ದನು. ಇನ್ನೊಬ್ಬರು ಬಂದಾಗ ಅತಿಥಿಯನ್ನು ಹೇಗೆ ಆಧರಿಸಬೇಕು, ಹೇಗೆ ಪ್ರೀತಿಯಿಂದ ನೋಡಬೇಕು, ಅವ್ರಿಗೇನು ತೊಂದರೆ ಆಗ್ತಾ ಇದೆ ನೋಡಬೇಕು ಅಷ್ಟೇ ಹೊರತು, ಜನರು ಈಗ ತನ್ನ ಬೇಕಾಗಿದ್ದು ತನ್ನದೇ ತೋರಿಸ್ಕೊಳ್ಳುವುದಲ್ಲೇ ಮುಳುಗಿರುತ್ತಾರೆ.
ಇನ್ನೊಬ್ಬರು ಬಂದಾಗ ಪಾಪ ಅವ್ರು ಬಂದಿದ್ದಾರೆ, ಅವ್ರಿಗೇನಾದರೂ ಬೇಕಾ, ಅವರೆಲ್ಲ ನೋಡ್ತಾ ಇದ್ದಾರೆ, ಇನ್ನು ನೋಡ್ತಾರೆ, ಏನಾದರೂ ಬೇಕಾ, ಮೊದಲು ಅವ್ರನ್ನ ಮಾತಾಡಿಸು, ಅವ್ರಿಗೆ ಏನು ಬೇಕೋ ಕೊಡು. ಅದು ನೋಡಲ್ಲ, ಜನರು ಬಂದಾಗ ಅವ್ರು ಬಂದಿದ್ದು ನನ್ನನ್ನು ನೋಡ್ತಾ ಇದ್ದಾರ, ನಾನು ಕುರ್ಚಿ ಮೇಲೆ ಕೂತಿದ್ದೀನ, ನಾನು ಸರಿಯಾಗಿದ್ದೀನ, ತನ್ನನ್ನೇ ನೋಡ್ಕೊಳ್ತಾರೆ. ಯಾವುದೇ ಫಂಕ್ಷನ್ಗೆ ಹೋದರೆ ಏನು ಮಾಡ್ತಾರೆ ಜನರು, ಅನೇಕ ಸಾವಿರ ಸಾವಿರ ಜನರು ಬಂದಿರ್ತಾರೆ ಯಾವುದೋ ಫಂಕ್ಷನ್ಗೆ, ತಕ್ಷಣವೆಲ್ಲ ಹೆಜ್ಜೆ ಇಟ್ಟಾಗ ಎಲ್ಲರು ನೋಡ್ತಾರೆ, ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರ, ನಾನು ಸರಿಯಾಗಿ ಕಂಡು ಬರ್ತಾ ಇದ್ದಾರೆ. ನಮ್ಮ ದೃಷ್ಟಿ ನಾನು ನನ್ನದು, ನಾನು ನನ್ನದು ಇಲ್ಲೇ ಇರ್ತೀವಿ, ನಾನು ನನ್ನದು ಮರೆತು ಹೋಗಿ ಪಾಪ ಇನ್ನೊಬ್ಬರು ಬಂದಿದ್ದಾರೆ, ಅವರು ಅಲ್ಲೇ ನಿಂತಿದ್ದಾರೆ, ಅವ್ರಿಗೇನಾದರೂ ಕುರ್ಚಿ ಬೇಕಾ, ಇನ್ನೇನಾದರೂ ಬೇಕಾ, ಯಾರನ್ನು ಮಾತಾಡಿಸಬೇಕಾ, ಯಾರು ನೋಡುವರೇ ಇಲ್ಲ ಅಲ್ಲವೇ. ಅವ್ರು ಬರ್ತಾರೆ ಬರ್ತಾರೆ, ನಿಂತಿರ್ತಾರೆ ನಿಂತಿರ್ತಾರೆ, ಕೆಲವೊಮ್ಮೆ ಕೇಳ್ತಾರೆ, ಕೇಳಿದ್ದರೆ ಇವರು ಇವರನ್ನು ಭೇಟಿ ಮಾಡಲಿಕ್ಕೆ ಬಂದೀನಿ, ಇವರು ಎಲ್ಲಿರ್ತಾರೆ ಅಂದರೆ ಗೊತ್ತಿಲ್ಲ, ಅಥವಾ ಯಾರನ್ನು ಕೇಳು, ಬಂದಿರುವರಿಗೆ ಸ್ವಲ್ಪ ಮಾತಾಡಿಸುವುದು ಇದೇ ಆಧಾರವೇ ಇಲ್ಲ. ಏಕೆ, ಎಲ್ಲರೂ ನನ್ನನ್ನು ಆಧರಿಸಬೇಕೆಂದೇ ಹೊರತು ನಾನು ಇನ್ನೊಬ್ಬರನ್ನು ನೋಡಬೇಕು ದೃಷ್ಟೇ ಇಲ್ಲ ಜನರಿಗೆ. ವ್ಯಾಸನಿಗೆ ನೋಡಿ, ತಾನೇ ಪೂಜ್ಯ, ಆದರೆ ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಇವರು. ಸಾಕ್ಷಾತ್ ವಿಷ್ಣುವಿನ ತಾನು ಎದ್ದು ಅವನು ಬಂದು ಕೂರಿಸಿ, ಯಾಕಂದರೆ ದೂರದಿಂದ ನಡ್ಕೊಂಡು ಬಂದರು, ಆಯಾಸವಾಗ್ತದೆ, ಸ್ವಲ್ಪ ಹೊತ್ತು ಕುಳಿತಿರಲಿ, ಮೊದಲು ಅವರಿಗೆ ನೀರು ಕುಡಿಸಲಿ, ನಂತರ ನೀವು ಎಲ್ಲಿಂದ ಬಂದಿದ್ದೀರೋ, ಏನಾದರೂ ಬೇಕಾ, ಹಣ್ಣುಗಳು ಏನೋ ಇದ್ದರೆ ಅದು ಮೊದಲು ಕೊಡಿ, ನಂತರ ವಿಶ್ರಾಂತಿ ಮಾಡಿಕೊಂಡು ಟೈಮ್ ನೋಡಬೇಕು. ಸಂಧ್ಯಾದಿ ಸಮಯ ಇದ್ದರೆ ಅವರು ಅನುಷ್ಠಾನ ಮಾಡ್ಕೊಳ್ತಾರೆ, ಅಥವಾ ಆ ಸಮಯ ಇಲ್ಲದಿದ್ದರೆ ಮೊದಲು ಅವರು ಆರಾಮಾಗಿ ಕುಳಿತಿರುವ ನಂತರ ಮನಸ್ಸು ಪ್ರಸನ್ನವಾದಾಗ ಆವಾಗ ನಾನೊಂದು ಪ್ರಶ್ನೆ ಕೇಳಬೇಕು, ಮೊದಲು ನೀವು ಆರಾಮಾಗಿದ್ದೀರಾ ಕೇಳಿ, ಆವಾಗ ಒಂದು ಪ್ರಶ್ನೆ ಇದೆ ಕೇಳಬಹುದಾ, ಹೌದು ಅಂದರೆ ಆವಾಗ ಕೇಳಿ. ಅದು ನೋಡಿ, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಹೃದಯದಿಂದ ಮಾತಾಡು, ಅದಿರಬೇಕು. ಅಥತಂ ಸುಖಮಾಸೀನಂ ಉಪಾಸೀನಂ, ಸುಖವಾಗಿ ಕುಳಿತಿದ್ದಾನೆ. ಬೃಹತ್ ಶ್ರವಾಹ ದೇವಋಷಿರ್ ಪ್ರಾಹ ವಿಪ್ರ ಋಷಿರ್ ವೀಣಾಪಾಣಿ ಸ್ಮಯನ್ನಿವ, ವೀಣಾಪಾಣಿ ನಾರದ, ಏಕೆ ನಿರಂತರ ಭಗವಂತನ ಭಜನೆಯಲ್ಲಿ ಕೀರ್ತನದಲ್ಲೇ ಇರುತ್ತಾನೆ. ಆ ವೀಣವನ್ನು ಈಗ ಒಂದು ಸಲ ಶಬ್ದ ಮಾಡಿದರೆ ಸಾಕು, ತೈ ಅಂದರೆ ಭಗವಂತನ ಸ್ಮರಣೆ ಬರುತ್ತದೆ. ಈ ಕಾಲದಲ್ಲಿ ಸಂಗೀತವನ್ನು ಲೌಕಿಕ ಪ್ರಶಂಸ, ಲೌಕಿಕ ಭೋಗ, ಮನುಷ್ಯರು, ಮನುಷ್ಯರ ಕೀರ್ತಿ, ಮನುಷ್ಯರ ಗುಣಗಳನ್ನು ವರ್ಣನ ಮಾಡ್ತಾ ಇದ್ದಾರೆ. ಗುಣಗಳೆಲ್ಲ ಭಗವಂತನ ಗುಣಕೀರ್ತನ ಆಗಬೇಕು, ಭಗವಂತನ ಸೌಂದರ್ಯ, ಭಗವಂತನ ಮಹಿಮೆ. ಏಕೆ, ಭಗವಂತ ಅಂದರೆ ನಿಮ್ಮ ನಮ್ಮ ಎಲ್ಲರ ಹೃದಯವೇ ಭಗವಂತ. ಮನುಷ್ಯ ಅಂದರೆ ಒಬ್ಬನಾಗ್ತಾನೆ, ಇನ್ನೊಬ್ಬರಾಗಲ್ಲ ಅಲ್ಲ. ಮನುಷ್ಯರನ್ನು ಪ್ರಶಂಸ ಮಾಡಿದರೆ ಅವರ ಪ್ರಶಂಸೆ ಆಗ್ತದೆ, ಇನ್ನೊಬ್ಬರದಾಗಲ್ಲ. ಭಗವಂತನ ಪ್ರಶಂಸ ಅಂದರೆ ಯಾರು, ನಿಮ್ಮ ಹೃದಯ, ನಮ್ಮ ಹೃದಯದಲ್ಲಿ ಎಲ್ಲರಲ್ಲಿರುವಂಥ ಭಗವಂತ. ಆದ್ದರಿಂದ ಎಲ್ಲರ ಪ್ರಿಯನಾಗುತ್ತಾನೆ ಭಗವಂತ. ಆದ್ದರಿಂದ ಅವರು ಎಲ್ಲಿ ಹೋದರೂ ಆ ವೀಣಾ ಬಾರಿಸೋದೇ ಸಾಕು, ಒಂದು ಸಲ ಹೀಗೆ ಅದನ್ನು ಕೈಯಿಂದ ಬೆರಳಿನಿಂದ ಮುಟ್ಟಿದರೆ ಸಾಕು, ಎಂದು ಶಬ್ದ ಬರುತ್ತದೆ, ಭಗವಂತನ ಸ್ಮರಣನೆ. ಅದೇ ಆ ಅಂದರೆ ಏನು, ಆ ಸಂಗೀತ ಯಾವುದೋ ಒಂದು ಏನದು ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟ್ ಬಾರಿಸಿದ್ದರೆ ಏನಾಗುತ್ತದೆ, ಆ ರಸ, ಆ ಸಂಗೀತ ಶಬ್ದದಲ್ಲಿ ಒಂದು ಭಗವಂತನ ಒಂದು ಭಾವರಸ ಹುಟ್ಟುತ್ತದೆ, ಒಂದು ಪ್ರೀತಿ. ಆ ಭಾವರಸ, ಆ ಭಾವರಸದಿಂದ ನಾಮಸ್ಮರಣ ಮಾಡಬೇಕು. ರಾಮ ಅಂದು ಹೇಳುವುದು ಅದೊಂದು ರಸವತ್ತರವಾಗಿ ಹೇಳೋದು, ಬಾಯಿಯಲ್ಲಿಯೂ ಒಂದು ರಾಗಯುಕ್ತವಾಗಿ ಅಥವಾ ಒಂದು ಸಂಗೀತಯುಕ್ತವಾಗಿ. ಏಕೆ ಅಂದರೆ ಮನಸ್ಸಿಗೆ ಆ ಭಾವ ಹುಟ್ಟುವುದಕ್ಕೆ ಇದು ಸಹಕಾರ ಅಷ್ಟೇ. ಆ ಭಾವ ಪ್ರೀತಿ ಎಂಬ ಭಾವದಿಂದ ಹೇಳಬೇಕು. ರಾಮ ಎಂದು ಸಾಮಾನ್ಯ ಹೇಳಬಹುದು, ಯಾರೋ ಹೆಸರಿಟ್ಕೊಂಡ್ರೆ ಅವರನ್ನು ಕರೀತೆ ರಾಮ ಇಲ್ಲಿ ಬಂದ, ಅದರಲ್ಲಿ ಭಾವ ಇಲ್ಲ. ಅದೇ ರಾಮ ಅಂದರೆ ಒಂದು ಪ್ರೀತಿಯಿಂದ ಹೇಳಿದರೆ ಅದು ಮನಸ್ಸೇ ಶುದ್ಧವಾಗುತ್ತದೆ, ಆನಂದವಾಗ್ತದೆ ತಕ್ಷಣವೇ. ಅದರಿಂದ ಆ ನಾರದರು ಕೇಳ್ತಾನೆ, ನಾರದೋವಾಚ ಪರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವಾ. ವ್ಯಾಸರೇ, ನೀವು ಸುಖವಾಗಿದ್ದೀರಲ್ಲ, ನಿಮಗೇನಾದರೂ ಕಾಯಿಲೆ ಏನೇನು ಆಗಲಿಲ್ಲವಲ್ಲ, ಎಲ್ಲ ಮಾತಾಡ್ತಾ ಇದ್ದಾರೆ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬೃಂಹಿತಂ. ಇಡೀ ವೇದದ ಮಂತ್ರ ಒಂದು ಬಿಡದೆ ಅದರ ಸಾರವೆಲ್ಲ ಹಿಂಡಿ ಮಹಾಭಾರತ ಇಟ್ಟಿದ್ದೀರಿ, ಇನ್ನೇನು ಬೇಕು, ಇದು ಯಾರಿಂದ ಆಗುತ್ತದೆ, ಸಾಮಾನ್ಯ ಯಾವ ಪಂಡಿತರಿಂದ, ಕವಿಯಿಂದ, ಸಾಮಾನ್ಯ ಯಾವ ಋಷಿಯಿಂದ ಆಗಲ್ಲ. ಏಕೆಂದರೆ ಋಷಿಗಳು ಎಷ್ಟೋ ಇದ್ದಾರೆ, ಎಲ್ಲರೂ ಕೆಲವರು ನಾಲ್ಕು ಐದೈದು ಸೂಕ್ತಗಳು, ಕೆಲವರು ಋಷಿ ನಾಲ್ಕು ಸೂಕ್ತ, ಹತ್ತು ಸೂಕ್ತ, ನೂರು ಸೂಕ್ತ ಅಷ್ಟೇ. ಮಹಾಭಾರತ ಲಕ್ಷ ಶ್ಲೋಕ, ಲಕ್ಷ ಶ್ಲೋಕ ಓದುತ್ತಾ ಇದ್ದರೂ ಬೋರ್ ಆಗಲ್ಲ. ಕೆಲವರು ಪಂಡಿತರು ಬರೆಯುತ್ತಾರೆ ಶ್ಲೋಕಗಳು, ಪದ್ಯಗಳು, ಹತ್ತಾರು ಪದ್ಯಗಳು ಬರೆದರೆ ಸಾಕು, ಹನ್ನೊಂದನೇ ಪದ್ಯ ಅದೇ ಪದಗಳು ತಿರುಗಿ ತಿರುಗಿ ಬರುತ್ತದೆ, ಬೋರ್ ಆಗಿಬಿಡ್ತದೆ, ಓದಕ್ಕಾಗಲ್ಲ. ಲಕ್ಷ ಶ್ಲೋಕ ಬರೆದಿದ್ದರೂ ಪ್ರತಿ ಶ್ಲೋಕ ಹೊಸದೇ ಅನಿಸುತ್ತದೆ. ಆ ಶ್ಲೋಕದಲ್ಲಿ ಏನೋ ಮಾಧುರ್ಯ, ಏನೋ ಮಾಧುರ್ಯ ಆ ಪದದಲ್ಲಿ, ಆ ಪದ್ಯದಲ್ಲಿ. ಆ ವೇದವ್ಯಾಸರ ಮಹಿಮೆ ನೋಡಿ, ಆ ಶಕ್ತಿ, ಆ ತಪೋಬಲ, ಅವರ ಭಗವಂತನ ಹೃದಯದಲ್ಲಿ ಭಗವಂತನಿದ್ದರೆ ಆ ಹೃದಯದಿಂದ ಬಂದಿರುವ ಶ್ಲೋಕ ಆ ಮಹಿಮೆ ಇರುತ್ತದೆ. ನೀವು ಅಷ್ಟು ಮಹಾಭಾರತ ಬರೆದಿದ್ದೀರಿ, ಅಮೃತ ತುಲ್ಯವಾದ ಮಹಾಭಾರತ, ಸಕಲ ವೇದದ ಸಾರ
ತಿಳಿಯಾದ ಭಾಷೆಯಲ್ಲಿ ಎಲ್ಲರಿಗೆ ಅರ್ಥವಾಗುವ ಹಾಗೆ ಮಾಡಿದ್ದೀರಿ. ಇಷ್ಟು ಮಾಡಿದ ನಂತರ ಏನೋ ನಿಮಗೆ ಬೇಸರ ಅನಿಸುತ್ತಾ ಇದೆ, ಏನು ನಿಮ್ಮ ಮುಖದಲ್ಲಿ? ಜಿಜ್ಞಾಸಿತ ಮದೀತಂ ಚ ಯತ್ತದ್ ಬ್ರಹ್ಮ ಸನಾತನಂ ಅಥಾಪಿ ಶೋಚಸ್ಯಾತ್ಮಾನ ಅಕೃತಾರ್ಥ ಇವ ಪ್ರಭೋ. ಆದರೂ ನಿಮಗೇನು ಅಕೃತಾರ್ಥ, ಮಾಡತಕ್ಕದ್ದು ಪೂರ್ತಿ ಆಗಲಿಲ್ಲ, ಏನೋ ಅಸಂಪೂರ್ಣವಾಗಿದೆ, ಕೊರತೆ ಇದೆ, ಕೆಲಸ ಪೂರ್ತಿ ಆಗಲಿಲ್ಲ ಅನಿಸುತ್ತಾ ಇದೆ ನಿಮಗೆ, ಏಕೆ? ವ್ಯಾಸ ಹೇಳ್ತಾನೆ, ಹೌದೌದು ನನ್ನ ಮನಸ್ಸಿನಲ್ಲಿ ನಿಮ್ಮ ಮುಖ ನೋಡೆ, ವೇದವ್ಯಾಸ ಏನು ಹೇಳಲಿಲ್ಲ, ಮುಖ ನೋಡೆ ತಿಳ್ಕೊಂಡ. ಜನರಿಗೆ ಮುಖದಿಂದಲೇ ಗೊತ್ತಾಗ್ತದೆ, ಏನೋ ಜನರು ಮುಖ ನೋಡುವುದೇ ಅಲ್ಲ, ಅವರೇನೋ ಬೇಜಾರಿದ್ದರೆ ಭಯಗೊಂಡರೆ ಮಾತಾಡಬೇಕು ಅಲ್ಲವೇ, ಗೊತ್ತು ಮಾಡ್ಕೊಂಡು ನಾವೇ ಮಾತಾಡಿಸೋದು. ನಿಮ್ಮ ಮನೆಯಲ್ಲಿ ಏನೋ ಬೆದರಿಕೆ ಇದೆ, ಏನಾದರೂ ಆಯಿತಾ, ಏನಾದರೂ ತೊಂದರೆ ಇದೆಯಾ, ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಜನರು ನೋಡುವುದೇ ಇಲ್ಲ, ಒಬ್ಬರು ಮಾತಾಡೋದಕ್ಕೆ ಹೋದರೆ ಇನ್ನೊಬ್ಬರಿಗೆ ಅವರೇನೋ ಹೇಳ್ತಾ ಇದ್ದಾರೆ. ಅವ್ರ ಪಾಪ ಗಡಿಯಾರ ನೋಡ್ತಾರೆ, ಕೈಯಾರು ನೋಡ್ತಾರೆ, ಇವರೇನು ಹೇಳ್ದ, ಏ ಅಲ್ಲೇಕೆ ನೋಡ್ತಾ ಇದ್ದೀಯಪ್ಪ, ಇಲ್ಲಿ ಕೇಳು ಅಂದೇನು ಹೇಳ್ತಾರೆ ಇದ್ದಾನೆ. ಅವ್ರು ಗರಿಯಾಡ ನೋಡ್ತಾ ಇದ್ದಾನಂದರೆ ಅರ್ಥವೇನು? ಪಾಪ ಅವ್ರಿಗೆ ಹೋಗಬೇಕು, ಟೈಮ್ ಆಯಿತು. ನಾವು ಅರ್ಥ ಮಾಡಿಕೊಂಡು ನೀವೆಲ್ಲಾದರೂ ಹೋಗಬೇಕಾ, ಆಯಿತು ನಾನು ಕಳಿಸ್ತೀನಿ ನಿಮಗೆ, ಅಯ್ಯೋ ಈ ಟೈಮ್ ಇದೆಯಾ, ಎಷ್ಟು ಟೈಮ್ ಇದೆ ನಿಮಗೆ, ಹೋಗಬೇಕಾ, ಆಯಿತು ನಾನು ಕಳಿಸ್ತೀನಿ, ಇದಿರಬೇಕು. ಅವ್ರ ಮುಖದಲ್ಲಿ ಏನೇನೋ ಇದ್ದರೆ ನಿಮಗೇನಾದರೂ ತೊಂದರೆ ಇದೆಯಾ, ಅಥವಾ ನಿಮಗೇನಾದರೂ ಬೇಕಾ, ಕುಡಿಯಲು ನೀರೋ ಕಾಫಿಯೋ ಏನೋ, ಅದೇನು ನೋಡೋದಿಲ್ಲ, ಅವ್ರ ಮುಖ ಏನೋ ಬದಲಾಯಿಸ್ತದಲ್ಲವೇ, ಆ ಮುಖದಲ್ಲಿ ಗೊತ್ತು ಮಾಡಿಕೊಳ್ಳಬೇಕು. ಏನೋ ಮುಖ ಬದಲಾಯಿಸಿದ್ದರೆ ಏನೇನು ಮುಖ ಮಾಡ್ತಾ ಇದ್ದೀಯಪ್ಪ, ಕೇಳೋ ಇಲ್ಲಿ ಕೇಳೋ ನಾನು ಹೇಳ್ತಾ ಇದ್ದೀನಿ, ಹೀಗೆ ಆಗ್ರಹ ಮಾಡ್ತಾರೆ ಹೊರತು ಅವರ ಹೃದಯ ಅರ್ಥ ಮಾಡಿಕೊಳ್ಳಲ್ಲ. ನಾರದ ನೋಡಿ, ವ್ಯಾಸ ಏನೂ ಹೇಳಲಿಲ್ಲ, ಅವರನ್ನು ಕೂರಿಸಿ ಆ ನೀರು ಕುದಿಸಿದ ನಂತರ ಮುಖ ನೋಡೇ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮುಖದಲ್ಲಿ ಏನೋ ಕೊರತೆ ಇದೆ, ನಿಮಗೇನೋ ಮಾಡಲಿಲ್ಲ, ಏನೋ ಅಕೃತಾರ್ಥತ ಇದೆ ನಿಮ್ಮ ಮನಸ್ಸಿಗೇನೋ ಅನಿಸುತ್ತಾ ಇದೆ. ವ್ಯಾಸರು ಹೇಳದಿದ್ದರೂ ವ್ಯಾಸರ ಮುಖದಿಂದಲೇ ನಾರದರು ಅರ್ಥ ಮಾಡಿಕೊಂಡ ನೋಡಿ, ಅದು ಯಾವಾಗ ಆಗ್ತದೆ? ನಮಗೂ ಬರುತ್ತದೆ, ನಮಗೆ ಹೃದಯ ಇರಬೇಕು, ಪ್ರೀತಿ ಇರಬೇಕು, ಇನ್ನೊಬ್ಬರನ್ನು ನೋಡಿದರೆ ಗೊತ್ತಾಗ್ತದೆ. ಕುಳಿತಿರುವವರು ತಕ್ಷಣ ಎದ್ದು ನಿಂತಿರುತ್ತಾರೆ, ಅವ್ರಿಗೇನೋ ಆಯಿತು ಪಾಪ, ನಿಂತಿದ್ದರೂ ಇಲ್ಲಿ ನೋಡ್ತಾ ಇದ್ದಾರೆ, ಅವರಿಗೆ ಕುಳಿತಿರುವಾಗ ಜಾಗ ಇಲ್ಲ, ಕುರುಸೆ ಇಲ್ಲ, ಅವರಿಗೆ ತೋರಿಸು ತೊಂದರೆ ಆಗ್ತಾ ಇದೆ ಅನ್ಕೋರಿಸು. ಇಲ್ಲ, ಅವ್ರು ತನ್ನ ಪಾಡಿಗೆ ತಮ್ಮ ನೋಡ್ಕೊಳ್ತಾರೆ, ಮಿಕ್ಕ ಜನರು ಏನೇ ಆಗಲಿ ತಮ್ಮದಿದ್ದರೆ ತಾವು ನಾವು, ಅದಿರಬಾರದು. ಇನ್ನೊಬ್ಬರನ್ನು ಪ್ರೀತಿಯಿಂದ ನೋಡು. ಅದಕ್ಕಾಗಿ ನಿಮ್ಮ ಮನಸ್ಸು ಮುಖ ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಕೊರತೆ ಇದೆ, ನಿಮಗೇನೋ ಪಾಪ ತೊಂದರೆ ಆಗ್ತಾ ಇದೆ, ಮುಖದಲ್ಲಿ ಏನೇನೋ ಅನಿಸುತ್ತಾ ಇದೆ, ಪ್ರಸನ್ನತೆ ಇಲ್ಲ, ಸಮಾಧಾನವಿಲ್ಲ, ಏನೋ ಆಯಿತು, ಏನಾದರೂ ಬೇಕಾ, ಏನಾದರೂ ತೊಂದರೆ ಆಯಿತಾ ಕೇಳಿ. ಆವಾಗ ವ್ಯಾಸ ಅರ್ಥ ಮಾಡಿಕೊಂಡಪ್ಪ, ನಾರದ ಅಂದರೆ ನಿಜವಾಗಿ ನಾರದ, ಅದಕ್ಕಾಗಿ ದೇವತರು ಪೂಜಿಸ್ತಾರೆ, ಸಾಮಾನ್ಯರಲ್ಲ. ದೇವಋಷಿ, ದೇವಋಷಿ ಅಂದರೆ ಅವರು ದೇವರು ಆಗುತ್ತಾರೆ, ಋಷಿ ಆಗುತ್ತಾರೆ ಅಲ್ಲವೇ. ಅವರು ದೇವ, ಋಷಿ, ಋಷಿ ಅಂದರೆ ಭಗವತ್ ತತ್ವವನ್ನು ತಿಳ್ಕೊಂಡಿರುವ, ವೇದ ಮಂತ್ರಾದಿಗಳನ್ನು ದರ್ಶನ ಮಾಡಿಕೊಂಡಿರುವ ಋಷಿಗಳು ದೇವರು ಆಗುತ್ತಾರೆ. ದೇವತಾ ಜನ್ಮ ಮತ್ತು ಋಷಿ, ದೇವಋಷಿ. ಅಸ್ತೇವ ಮೇ ಸರ್ವಮಿದಂ ವ್ಯಾಸೌ ವಾಚ. ವ್ಯಾಸರು ಹೇಳ್ತಾರೆ, ಹೌದು ನಾರದರೇ, ಮಹರ್ಷಿಗಳೇ, ನೀವು ಹೇಳಿದ್ದು ನಿಜ, ನನ್ನ ಮನಸ್ಸಿನಲ್ಲಿ ಒಂದು ಕೊರತೆ ಇದೆ, ನಿಜ, ನೀವು ಗೊತ್ತು ಮಾಡಿಕೊಂಡಿದ್ದೀರಿ, ಎಷ್ಟು ಚೆನ್ನಾಗಿ, ನಾನು ಹೇಳದಿದ್ದರೂ ನೀವೇ ಅರ್ಥ ಮಾಡಿಕೊಂಡಿದ್ದೀರಿ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ. ನೀವು ಹೇಳಿದ್ದ ಹಾಗೆ ಮಹಾಭಾರತ ಬರೆದೆ, ವೇದಗಳನ್ನು ವಿಂಗಡಿಸಿದೆ, ಎಲ್ಲ ಮಾಡಿದೆ, ಆದರೆ ಮನಸ್ಸಿನಲ್ಲಿ ಕೊರತೆ ಬಿಟ್ಟಿಲ್ಲ. ತನ್ಮೂಲಂ ಅವ್ಯಕ್ತ ಮಗಾಧ ಬೋಧಂ ಪೃಚ್ಛಾಮಹೇತ್ವ ಆತ್ಮಭವಾತ್ಮಭೂತಂ. ಅದರಿಂದ ಏನೋ ಒಳಹೊಕ್ಕು ಇದೆ, ಕಾರಣ ಗೊತ್ತಾಗ್ತಾ ಇಲ್ಲ ಹೇಳಿ. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯತ್ ಪುರುಷ ಪುರಾಣ. ಭಗವಂತ ಭಕ್ತರು, ನಿಮ್ಮ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಹೆಜ್ಜೆ ಹೆಜ್ಜೆದಲ್ಲಿ ಭಗವದ್ ದರ್ಶನವೇ, ಭಗವದ್ ಭಾವನವೇ, ಭಗವತ್ ಸ್ಮರಣನೇ ಇರುತ್ತದೆ. ಆದ್ದರಿಂದ ನಿಮ್ಮಂಥ ಮಹನೀಯರಿಗೆ ಗೊತ್ತಾಗ್ತದೆ ಕಾರಣವೇನು, ಅದರಿಂದ ದಯವಿಟ್ಟು ನೀವೇ ತಿಳ್ಕೊಂಡು ಹೇಳಿ. ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗ ತ್ವಂ ಪರ್ಯಟನ್ನರ್ಕ ಇವತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮಸಾಕ್ಷಿ. ಎಲ್ಲರಿಗೆ ಆತ್ಮಸಾಕ್ಷಿ ತಾವು. ತಾನು ನಾನು ನನ್ನದು ಅಭಿಮಾನ ಬಿಟ್ಟರೆ ನಮ್ಮ ಮನಸ್ಸು ಶುದ್ಧವಾಗಿ ಇನ್ನೊಬ್ಬರ ಮನಸ್ಸಿಗೆ ಹೋಗಿ ಅವರದಲ್ಲೆಲ್ಲ ಗೊತ್ತು ಮಾಡ್ಕೊಳ್ತೀವಿ, ಇನ್ನೊಬ್ಬರ ಮನಸ್ಸಿನಿಂದ ತಿಳ್ಕೊಂಡು ಬಿಡ್ತೀವಿ. ನಾನು ನನ್ನದು ಇಟ್ಕೊಂಡ್ರೆ ನಾವು ಇಲ್ಲೇ ಇದ್ದುಬಿಡ್ತೀವಿ. ಈ ಅಭಿಮಾನ ಬಿಟ್ಟರೆ ಮನಸ್ಸು ಶುದ್ಧವಾಗಿ ಇನ್ನೊಬ್ಬರ ಹೃದಯವೂ ನಮಗೆ ಅರ್ಥವಾಗ್ತದೆ. ನೀವು ಹಾಗೆ ಅರ್ಥ ಮಾಡಿಕೊಂಡವರ ಎಲ್ಲರ ಸಾಕ್ಷಿಭೂತರು. ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತ ಇಸ್ನಾತಸ್ಯ ಮೇ ನ್ಯೂನಮಲಂಬ ಚಕ್ಷ. ಅದರಿಂದ ನನ್ನ ಕೊರತೆ ಏನಿದೆ, ಏಕಿದೆಯೋ ದಯವಿಟ್ಟು ತಾವೇ ಹೇಳಿ. ನಾರದ ತಕ್ಷಣವೇ ಅರ್ಥ ಮಾಡಿಕೊಂಡ, ಏನು ದಿವ್ಯ ದೃಷ್ಟಿದಿಂದ ನೋಡಿ, ಓ ಇದು ಕಾರಣ. ನಮ್ಮ ಈ ಕಣ್ಣು ಹೇಗಿರುತ್ತದೋ ಆ ದೃಷ್ಟಿ ಹಾಗಿರುತ್ತದೆ. ಬೇಕು ಅಂದರೆ ಸಾಕು, ತಕ್ಷಣವೇ ಇಲ್ಲಿಂದ ಎಲ್ಲೆಲ್ಲೇನಿದೆ, ಯಾರ ಮನಸ್ಸಿನಲ್ಲಿ ಏನಿದೆ, ನಾನು ನೋಡಿದ್ದೀನಿ ಜನರು ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಹೇಳಿಬಿಡ್ತಾರೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಿ ಹೇಳಿಬಿಡ್ತಾರೆ. ನನ್ನನ್ನು ಭೇಟಿ ಮಾಡಿದ್ದೀನಿ, ಮನಸ್ಸಿನಲ್ಲಿ ಏನಿದೆ ಹೇಳ್ತಾರೆ, ನನಗೆ ಆಶ್ಚರ್ಯವಾಯಿತು. ಇದೇನು ಮನಸ್ಸಿನಲ್ಲಿ ಏನಿದೆ ಹೇಳಿಬಿಡ್ತಾರೆ ಅಷ್ಟೇ. ಏನು ಪ್ರಶ್ನೆ ಇದೆ, ಪ್ರಶ್ನೆ ಇದೆಯಾ, ಸಂಕೋಚವಿದೆಯಾ, ಕೋಪ ಇದೆ, ಏನಿದೆ ಅವರೆಲ್ಲ ಗೊತ್ತಾಗಿಬಿಡ್ತಾರೆ. ನೀವು ಎದುರಾಗಿ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದೇನು ಹೇಳಿಬಿಡ್ತಾರೆ, ನಮಗೆ ಆಶ್ಚರ್ಯವಾಗ್ತದೆ ಮನಸ್ಸಿನಲ್ಲಿ ಏನಿದೆ ಅದು ಗೊತ್ತಾಗ್ತದೆ.
ಶ್ರೀ ನಾರದ ಉವಾಚ ಭವತಾನುದಿತಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌನತಶ್ಚೇತಮನ್ಯೇತದ್ದರ್ಶನಂ ಖಿಲಂ. ಭಗವಂತನ ಕೀರ್ತಿ, ಸಗುಣ ಪರಮಾತ್ಮ ದಿವ್ಯ ಸುಂದರ ವಿಗ್ರಹ, ಅವರ ಲೀಲಾ ಗುಣಗಳು, ಮಹಿಮೆ, ದಶಾವತಾರಗಳು ನೋಡಿ, ಒಂದೊಂದು ಅವತಾರ ಎಷ್ಟು ಸುಂದರವಾಗಿದೆ, ಮಧುರವಾಗಿದೆ. ಅವರಲ್ಲಿ ಲೋಕಾನುಗ್ರಹ, ಭಕ್ತರ ಮೇಲೆ ಅನುಗ್ರಹ, ಭಗವಂತನು ಮಾಡಿದ್ದರಲ್ಲಿ ಯಾವುದೋ ಒಂದು ವಿಶೇಷ ಗುಣ ಇರುತ್ತದೆ. ನರಸಿಂಹದಲ್ಲಿ ಎಷ್ಟು ಉಗ್ರ ಇರುತ್ತದೋ ಆ ಉಗ್ರದಲ್ಲಿ ಇನ್ನೊಂದು ದಯಾಗುಣ ಇದೆ. ಅಯ್ಯೋ ಪಾಪ, ತನ್ನ ಪ್ರಹ್ಲಾದ ಚಿಕ್ಕ ಮಗು ಎಷ್ಟು ತೊಂದರೆ ಪಟ್ಕೊಳ್ತಾ ಇದ್ದಾನೆ, ಅದು ಮುಂದೆ ನೋಡೋಣ. ಅವು ಎಷ್ಟು ಉಗ್ರ ಕೋಪ ಏಕೆ ಗೊತ್ತಾ, ತನ್ನ ಭಕ್ತ ಪ್ರಹ್ಲಾದನಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಈ ರಾಕ್ಷಸ ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ, ಆ ಹಿರಣ್ಯಕಶಿಪು ಮೇಲೆ ಕೋಪ ಉಗ್ರತೆ ಏಕಿದೆ ಅಂದರೆ ಪ್ರಹ್ಲಾದನ ಮೇಲೆ ಇರುವಂಥ ಕರುಣೆ ದಯ, ಆ ದಯೆಯಿಂದ ಈ ಕೋಪ ಬಂತು. ಎಷ್ಟು ಕೋಪ ಇದೆಯೋ ಆ ಪಕ್ಕ ನೋಡಿದರೆ ಪ್ರಹ್ಲಾದನ ಮೇಲೆ ಅಷ್ಟು ಪ್ರೀತಿ ಇದೆ, ದಯೆ ಇದೆ, ಅದಕ್ಕೋಸ್ಕರ ಬಂದ. ಆವಾಗ ಬ್ರಹ್ಮದೇವನು ಬ್ರಹ್ಮದೇವನಿಗೆ ಹೇಳಿಬಿಡ್ತಾನೆ, ಏನಪ್ಪ ಹಿರಣ್ಯಕಶಿಪುಗೆ ಏನು ವರ ಕೊಟ್ಟು ಬಿಟ್ಟಿದ್ದೀ, ಆ ಎಂಥ ವರ ಕೊಟ್ಟಿದ್ದೀವಿ ಅಂದರೆ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಬೇಕಾಯಿತು. ಅವ್ರ ಮೇಲೆ ಆಕಾಶ ಮೇಲೆ ಅಲ್ಲ, ಭೂಮಿ ಮೇಲೆ ಅಲ್ಲ, ಮನುಷ್ಯರಿಂದ ಸಾಯಲ್ಲ, ಪ್ರಾಣಿಯಿಂದ ಸಾಯಲ್ಲ, ಅದು ಹಗಲು ಅಲ್ಲ, ರಾತ್ರಿ ಅಲ್ಲ, ಖಡ್ಗದಿಂದ ಅಲ್ಲ, ಇನ್ನೇನೂ ಅಲ್ಲ, ಔಷಧಿ ಮಂತ್ರದಿಂದ ಅಲ್ಲ, ಹೇಗೆ ಸಾಯಿಸಬೇಕು ನೀವು? ಏನೋ 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 ವರ ಕೊಟ್ಟು ಬಿಟ್ಟಿದ್ದೀರಿ, ಅವ್ರಿಗೋಸ್ಕರ ನೋಡು ಪ್ರಹ್ಲಾದ ಎಷ್ಟು ಕಷ್ಟಪಡಬೇಕಾಯಿತು. ಈಗ ಇಷ್ಟು ರೂಪವನ್ನು ಎಲ್ಲ ಅವರು ಏನೇನು ಕಂಡೀಷನ್ ಇಟ್ಟರೋ ಆ ಎಲ್ಲ ಕಂಡೀಷನನ್ನು ತಪ್ಪಿಸಿಕೊಂಡು ಈ ರೂಪ ಸ್ಪೆಷಲ್ ರೂಪ ಧರಿಸಿ ಅವರನ್ನು ಸಾಯಿಸಿ ನನ್ನ ಭಕ್ತನನ್ನು ಅನುಗ್ರಹಿಸಬೇಕಾಯಿತು. ಇಂಥ ವರ ಯಾರಿಗೆ ಕೊಡಬೇಡಿ, ಬ್ರಹ್ಮದೇವನಿಗೆ ಹೇಳ್ತಾನೆ. ಏಕೆಂದರೆ ನಾನು ಪ್ರಹ್ಲಾದನಿಗೋಸ್ಕರ ಅಲ್ಲಿಂದ ಕಾಯ್ತಾ ಇದ್ದೀನಿ, ಇವರನ್ನು ಹೇಗೆ ರಕ್ಷಿಸಬೇಕು? ತನ್ನ ಭಕ್ತನಿಗೋಸ್ಕರ ಎಷ್ಟು ಆತ್ರವಾಗಿರುತ್ತಾರೆ ಭಗವಂತ, ಅದು ಇಲ್ಲಿ ಕಂಡು ಬರ್ತದೆ. ಆದ್ದರಿಂದ ಆ ಭಗವಂತನ ಕೀರ್ತಿ, ಅವರ ಮಹಿಮೆ, ಅವರ ಗುಣಗಳನ್ನು ವರ್ಣನ ಮಾಡು, ಭಗವಂತನ ಹೃದಯ ನೋಡು, ಅದು ವರ್ಣನ ಮಾಡಿದರೆ ವರ್ಣನ ಮಾಡುವವನಿಗೆ ಆನಂದ, ಈ ವರ್ಣನ ಕೇಳಿದರೆ ಸಾಕು, ಎಂಥವನ ಹೃದಯವಾದರೂ ಕರಗಿ ಹೋಗ್ತದೆ. ಆ ಪ್ರೀತಿ ದಯ ನೋಡು ಪರಮಾತ್ಮ. ನಾವು ಉಗ್ರ ನರಸಿಂಹ, ಉಗ್ರ ಉಗ್ರನೇ ಅಲ್ಲಪ್ಪ ಉಗ್ರನ, ಆ ಉಗ್ರ ಏಕೆ ಆದ ಉಗ್ರ? ನಮ್ಮ ಮೇಲೆ ಉಗ್ರ ಅಲ್ಲ, ರಾಕ್ಷಸರ ಮೇಲೆ ಉಗ್ರ. ಏಕೆ? ನಮ್ಮ ಮೇಲೆ ಪ್ರೀತಿಯಿಂದ ದಯೆಯಿಂದ ಉಗ್ರವಾದ ಅಲ್ಲವೇ? ನಮ್ಮ ಮೇಲೆ ಪ್ರೀತಿಯಿಂದ, ನಾವು ಅಜ್ಞಾನಿಗಳು, ಸಾಂಸಾರಿಕರು, ಅವಿವೇಕಿಗಳು, ನಮಗೆ ಯಾವುದು ಗೊತ್ತಿಲ್ಲ, ಇಂದ್ರಿಯ ಶಕ್ತಿ, ಮನಃಶಕ್ತಿ, ಆಧ್ಯಾತ್ಮಿಕ ಬಲ ಇಲ್ಲ, ಏನೋ ಒಂದು ನಿಮ್ಮನೇ ನೀವೇ ಗತಿ ಎಂದು ಅವರನ್ನೇ ಹಿಡ್ಕೊಂಡು ಇದ್ದೇವೆ. ಅಂಥವರನ್ನು ಅನುಗ್ರಹಿಸುವುದಕ್ಕೆ ಅವರು ಬರ್ತಾರೆ. ಅದರಿಂದ ನಮ್ಮ ಮೇಲೆ ದಯೆಯಿಂದ, ನಮಗೆ ಅಡ್ಡಿ ಯಾರು ಮಾಡ್ತಾರೋ ಅವರ ಮೇಲೆ ಕೋಪ. ನೀವು ನರಸಿಂಹ, ಉಗ್ರ ನರಸಿಂಹ ಹೇಳ್ತೀರಿ, ಮುಖ ನೋಡಿದ್ರೆ ಅಮ್ಮ ಹೆದರ್ಬೋದು. ನಿಮ್ಮನ್ನು ನೋಡಿ ಹೆದರುವುದಲ್ಲಪ್ಪ, ನೀವು ನಿಮ್ಮನ್ನು ನೋಡಿ ಅವರ ಉಗ್ರತಾ ಅಲ್ಲ, ಅವರನ್ನು ನೋಡಿದಾಗ ಆ ಉಗ್ರತ ಹಿಂದೆ ಇರುವಂಥ ಕರುಣೆ ನೋಡಿ, ಆ ದಯೆ ನೋಡಿ, ನಿಮ್ಮ ಮನಸ್ಸು ತಕ್ಷಣವೇ ಕರಗಿ ಹೋಗ್ತದಪ್ಪ. ಭಕ್ತರಿಗೋಸ್ಕರ ಪಾಪ ಎಷ್ಟೆಷ್ಟು ಕಷ್ಟಪಟ್ಟ, ಪ್ರಾಣಿ ರೂಪ, ಮನುಷ್ಯ ರೂಪ, ಏನೋ ಧರಿಸಿಕೊಂಡು ಎಲ್ಲಿಂದಲೋ ಅವರು ಮನುಷ್ಯ ಆಗಬಾರದು, ಪ್ರಾಣಿ ಆಗಬಾರದು, ಯಾವುದೋ ಒಂದು ಕಂಬದಿಂದ ಹುಟ್ಟಿದ ನೋಡಿ. ಏನಿದೆಯೋ ನೋಡು ಭಗವಂತ, ಏನೇನೋ ಉಪಾಯ ಮಾಡಿ ಬಂದ, ಯಾವುದೋ ಉಪಾಯ ಮಾಡಿ ಬರ್ತಾನೆ. ಇದರಲ್ಲಿ ಒಂದು ಭಗವಂತನ ಕರುಣೆ ಕಂಡು ಬರ್ತಾ ಇಲ್ಲವಾ? ಆದ್ದರಿಂದ ಭಗವಂತನ ಕೀರ್ತಿ, ಭಗವಂತನ ಮಹಿಮೆ ವರ್ಣನ ಮಾಡು. ಮಹಾಭಾರತದಲ್ಲಿ ಸ್ವಲ್ಪ ಇದೆ, ಆದರೆ ಹೆಚ್ಚು ಧರ್ಮ ಇದೆ. ಧರ್ಮ ಹೆಚ್ಚಿದೆ ಭಗವಂತನ ಭಕ್ತಿ, ಭಗವಂತನ ಮಹಿಮ, ಗುಣ ಸೌಂದರ್ಯ, ಗುಣಗಳು ಸೌಂದರ್ಯ ಅವರ ಹೃದಯ ಅದು ವರ್ಣಿಸಲಿಲ್ಲ. ಅದು ವರ್ಣಿಸಿದರೆ ಜನರಿಗೆ ಇಷ್ಟವಾಗ್ತದೆ, ಜನರು ಕೇಳ್ತಾರೆ, ಮತ್ತೆ ಕೇಳ್ತಾರೆ. ಭವತಾನುದಿತಪ್ರಾಯಂ ಯಶೋ ಭಗವತೋಮಲಂ, ಭಗವಂತನ ಯಶಸ್ಸು ಕೀರ್ತಿಯನ್ನು ನೀವು ವರ್ಣನ ಮಾಡಲಿಲ್ಲ. ಏನೈವಾಸೌನತುಶ್ಚೇತ ಮನ್ಯೇ ತದ್ದರ್ಶನಂ ಖಿಲಂ, ಭಗವಂತನ ಮಹಿಮೆ, ಗುಣಗಳು, ಪ್ರೀತಿ, ದಯ, ಸೌಂದರ್ಯ ಇದು ವರ್ಣನ ಮಾಡಿ, ಅದನ್ನು ಕೇಳಿದರೆ ಸಾಕು, ಇದನ್ನು ಸ್ತೋತ್ರ ಮಾಡಿದರೆ ಸಾಕು, ನೆನಪಿಸಿಕೊಂಡರೆ ಸಾಕು, ನಮ್ಮ ಹೃದಯ ಕರಗಿ ಹೋಗ್ತದೆ, ಭಗವಂತನ ಅನುಗ್ರಹ ತಕ್ಷಣವೇ ಬರ್ತದೆ. ಭಗವಂತನ ಅನುಗ್ರಹ ಪಡ್ಕೊಳ್ಳಬೇಕಾದರೆ ಅತಿ ಸುಲಭವಾದ ಸಾಧನ ಅವರ ಹೃದಯ ಕರಗಿಸಬೇಕು. ಅವರ ಹೃದಯ ಕರಗಿಸಬೇಕಂದರೆ ನಮ್ಮ ಹೃದಯ ಕರಗಬೇಕು. ಕರಗಬೇಕಂದರೆ ಭಗವಂತನ ಮಹಿಮೆ, ಗುಣಗಳು, ರೂಪ, ಸೌಂದರ್ಯ, ಲೀಲಾ, ಮಹಿಮೆ ಇದೆಲ್ಲ ಕಳಬೇಕು. ನನಗೆ ಅನಿಸುತ್ತದೆ ಇದೇ ಒಂದು ಕೊರತೆ ಇದ್ದು ಬಿಟ್ಟಿದೆ. ನೀವು ಬರೆದಿರುವ ಶಾಸ್ತ್ರಗಳಲ್ಲಿ ಇದೊಂದು ಬಿಟ್ಟಿದ್ದೀರಿ, ಇದು ಈಗ ಬರೆಯಲಿ. ಯಥಾ ಧರ್ಮಾದಯಶ್ಚಾರ್ಥಾಃ ಮುನಿವರ್ಯಾನುಕೀರ್ತಿತ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ತಿತ. ಧರ್ಮ ವಿವಿಧ ಸಂದರ್ಭಗಳಲ್ಲಿ ಧರ್ಮದ ಸೂಕ್ಷ್ಮಗಳು ಅರ್ಥವಾಗುವ ಹಾಗೆ, ಈ ಸಂದರ್ಭ ಬಂದರೆ, ಈ ಕಷ್ಟಕಾಲ ಬಂದರೆ ಹೀಗೆ ಧರ್ಮ. ಮಹಾಭಾರತದಲ್ಲಿ
ಹೀಗಿದ್ದರೆ ಹೀಗೆ ಧರ್ಮ, ಯುದ್ಧದಲ್ಲಿ ಧರ್ಮ, ಆರ್ಥಿಕ ಹಣ ಸಂಪಾದನದಲ್ಲಿ, ವಿಷಯ ಭೋಗದಲ್ಲಿ, ಕುಟುಂಬದಲ್ಲಿ, ಮನೆ ಜೊತೆಗೆ, ನೆಂಟರ ಜೊತೆಗೆ, ಯಾರ ಜೊತೆಗೆ ಹೇಗಿರಬೇಕು, ಅನೇಕ ಧರ್ಮಗಳನ್ನು ಹೇಳಿದ. ಬಗೆಬಗೆಯಾದ ಸಂದರ್ಭದಲ್ಲಿ ಬಗೆಬಗೆಯಾದ ಸೂಕ್ಷ್ಮ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿಬಿಟ್ಟಿದ್ದೆ. ಆದರೆ ಜನರ ಬುದ್ಧಿ ಧರ್ಮ ಅಂದರೆ ಮನಸ್ಸು ಶುಷ್ಕ ಅನಿಸುತ್ತದೆ, ಒಣ ಒಣ ಅಲ್ಲ, ಮನಸ್ಸಿಗೆ ಶುಷ್ಕ ಅನಿಸುತ್ತದೆ. ಭಕ್ತಿ ಅಂದರೆ ತಕ್ಷಣವೇ ಹೃದಯವು ದ್ರವೀಭೂತವಾಗುತ್ತದೆ, ಅದು ಹೇಳಬೇಕು, ಅದು ಇಷ್ಟ ಜನರಿಗೆ. ಅದರಿಂದ ನೀವು ಧರ್ಮ ಅರ್ಥ ಹೇಳಿದ್ದೀರಿ, ಜನರು ಇಷ್ಟವಾಗ್ತಾ ಇಲ್ಲ. ನಯಶ್ಚಿತ್ ನಯದ್ವಚಶ್ಚಿತ್ರ ಪದಂ ಹರೇರ್ ಯಶೋ ಜಗತ್ ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಯ ಸಂತೀರ್ಥ ಮುಷಂತಿ ಮನಮಾನಸ ನಯತ್ರ ಹಂಸ ನಿರಮಂಚು ಶುಕ್ಷಯ. ಅಂದರೆ ಕಾಗೆ ನೋಡಿದರೆ ಯಾರಿಗೆ ಪ್ರಸನ್ನತೆ ಬರಲ್ಲ, ಹಂಸ ನೋಡಿದರೆ ಪ್ರಸನ್ನತೆ ಬರುತ್ತದೆ. ಹಾಗೆ ವಾಕು, ಒಂದು ಗ್ರಂಥ ಬರೆದರೆ ಅದು ರಸವತ್ತರವಾದ ಗ್ರಂಥ ಇರಬೇಕು, ಕಾವ್ಯ ಶೈಲಿ ಇರಬೇಕು, ವರ್ಣನೆಗಳು ಸುಂದರವಾಗಿರಬೇಕು. ಅಷ್ಟೇ ಹೊರತು ಮಹಾಭಾರತ ರಾಮಾಯಣ ನೋಡಿದ್ದೀರ ವ್ಯತ್ಯಾಸ. ಸಂಸ್ಕೃತ ವಾಲ್ಮೀಕಿ ಸ್ವಲ್ಪ ಕಾವ್ಯ ಶೈಲಿ ರಸವತ್ತರವಾಗಿ ವರ್ಣನೆ ಮಾಡ್ತಾನೆ, ಅಲಂಕಾರಗಳು, ಉಪಮಾಲಂಕಾರ, ವೇದವ್ಯಾಸ ಟು ದ ಪಾಯಿಂಟ್ ಹೇಳ್ತಾನೆ. ಲಾಯರ್ ಮಾತಾಡಿದ ಹಾಗೆ ಲಾಜಿಕಲ್ ಮಾತಾಡ್ತಾನೆ, ತರ್ಕವಾಗಿ ಟು ದ ಪಾಯಿಂಟ್ ಹೇಳ್ತಾನೆ. ವರ್ಣನೆ ಒಂದು ಚೂರು ಮಾಡ್ತಾನೆ, ಹೆಚ್ಚು ಇರಲ್ಲ, ಹೇಳಬೇಕಾಗಿದ್ದನ್ನು ನೇರಾಗಿ ಹೇಳಿಬಿಡ್ತಾನೆ. ಅದೇ ವಾಲ್ಮೀಕಿ ಸ್ವಲ್ಪ ಸುಂದರವಾಗಿ ಕಥಾರೂಪವಾಗಿ ವರ್ಣನೆ ಮಾಡ್ತಾನೆ. ಕಥೆಗಳು, ಘಟನೆಗಳು ಹೃದಯವನ್ನು, ಶ್ರೋತಗಳ ಹೃದಯವನ್ನು ಕರಗಿಸ್ತಾನೆ. ವ್ಯಾಸ ಟು ದ ಪಾಯಿಂಟ್ ಹೇಳ್ತಾನೆ. ನೀವು ಹೇಳಿದ್ರೆ ಸರಿಯಾಗಿದೆ, ಆದರೆ ಸ್ವಲ್ಪ ಬುದ್ಧಿವಂತರಿಗೆ ಅರ್ಥವಾಗ್ತದೆ. ಸಾಮಾನ್ಯ ಜನರಿಗೆ ಹೃದಯ ಸ್ಪರ್ಶವಾಗುವಂಥ ಕಾವ್ಯ ಶೈಲಿ ಇರಬೇಕು, ಕಥಾ ಇರಬೇಕು, ವರ್ಣನ ಇರಬೇಕು, ಹಾಗಿರಬೇಕು, ಮಾಧುರ್ಯ ರಸ ಬರಬೇಕು. ಅದರಿಂದ ಭಾಷಾ ಸುಂದರವಾಗಿದ್ದರು, ಪದ್ಯಗಳು ಚೆನ್ನಾಗಿದ್ದರು, ಅದರ ಅರ್ಥ ಭಗವದ್ ಭಾವ ಇಲ್ಲದಿದ್ದರೆ ಯಾರು ಮೆಚ್ಚಲ್ಲ. ಭಾಷೆ ದೊಡ್ಡದಾಗಿರಬಹುದು, ಬಟ್ ಅದರಲ್ಲಿ ಭಾವ ಸರಳವಾಗಿರಬೇಕು. ಜಗತ್ ಪವಿತ್ರಂ ಪ್ರಗುಣೀತ ಕರ್ಹಿಚಿತ್, ಆ ಕಥೆ ಕೇಳ್ತಾ ಇದ್ದರೆ ನಮಗೆ ಗೊತ್ತಾಗದೆ ಮನಸ್ಸು ಶುದ್ಧವಾಗಿಬಿಡ್ತದೆ, ನಮಗೆ ಗೊತ್ತಾಗದೆ ಮನಸ್ಸು ಪ್ರಸನ್ನವಾಗಿಬಿಡ್ತದೆ. ಹಾಗೆ ಆಗಬೇಕು. ನೇರಾಗಿ ಇದು ಮಾಡು, ಈ ಪೂಜೆ ಮಾಡು, ಇದು ಮಾಡು, ನಿಮಗೆ ಸರಿ ಆಗ್ತದೆ ಅಂದರೆ ಜನರಿಗೆ ಅಪ್ಪ ಇಷ್ಟೆಲ್ಲ ಮಾಡಬೇಕಾ, ಏನೇನು ಮಾಡಬೇಕು, ಇದು ಬೆಳಗ್ಗೆ ಎದ್ದಬೇಕು, ಚೆನ್ನೀರು ಸ್ನಾನ ಮಾಡಬೇಕು, ಅಲ್ಲವೇ ತಣ್ಣೀರು, ಮತ್ತು ಇದು ಮಾಡಬೇಕಂದರೆ ಅಪ್ಪ ಇಷ್ಟೆಲ್ಲ ಆಗುತ್ತದೆ ಮಾಡಬೇಕು, ಇಲ್ಲದಿದ್ದರೆ ನೋಡು ಶಾಸ್ತ್ರ ಹೇಳಿದ್ದು ಮಾಡಲೇಬೇಕು. ಈಗ ಖಂಡಿತವಾಗಿ ಹೇಳಿಬಿಟ್ರೆ ಮೊದಲೇ ಬೇಜಾರಾಗುತ್ತೆ. ಭಾಗವತಕ್ಕೆ ಏನು ಹೇಳಲ್ಲ, ಸುಮ್ಮನೆ ಬಂದು ಕೇಳು ಅಷ್ಟೇ, ಏನಿಲ್ಲ, ಸುಮ್ಮನೆ ಕೇಳು. ಅಯ್ಯೋ ಇದೇನಿಲ್ಲ, ಸುಮ್ಮನೆ ಬಂದು ಕೂತಿರ್ತೀವಿ, ಹೇಳಿದ್ದೆಲ್ಲ ಕೇಳ್ತೀವಿ, ಏನು ನಮಗೇನು ಆಯಾಸವಿಲ್ಲ, ಕಷ್ಟವಿಲ್ಲ, ಏನಾದರೂ ಇದೆ ಅದು ಮಾಡು, ಇದು ಮಾಡು, ಏನು ಮಾಡು, ಏನು ಹೇಳ್ತಾ ಇಲ್ಲ, ಸುಮ್ಮನೆ ಕೇಳು. ಆ ಕೇಳುವುದಾದರೂ ಕಿವಿಗೆ ಇಂಪಾಗಿ ಬರುತ್ತಾ ಇದೆ, ಮನಸ್ಸಿಗೆ ಆನಂದವಾಗ್ತಾ ಇದೆ ಅಷ್ಟೇ ಹೊರತು ಯಾರನ್ನು ಬೈಯುವುದಿಲ್ಲ, ನಿಂದೆ ಇಲ್ಲ, ತೊಂದರೆ ಇಲ್ಲ, ನೀವು ಅದು ಮಾಡಬೇಕು ಇದು ಮಾಡಬೇಕು ಯಾರನ್ನು ಆಜ್ಞಾಪನೆ ಮಾಡ್ತಾ ಇಲ್ಲ, ಸುಮ್ಮನೆ ಕೇಳುತ್ತಾ ಇಲ್ಲ. ಅದು ರಸವತ್ತರವಾಗಿ ಆಗ್ತದೆ. ಹಾಗೆ ಮನಸ್ಸನ್ನು ಕರಗಿಸಿ ನಿಧಾನವಾಗಿ ನಮ್ಮನ್ನು ಸರಿ ಮಾಡಿಬಿಡ್ತೇವೆ. ಭಾಗವತ ಶೈಲಿ ಹಾಗೆ ಮಾಡು, ಅದೇ ಆಗುತ್ತದೆ. ತದ್ವಾಗ್ ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ. ಶ್ಲೋಕದಲ್ಲಿ ಪದ್ಯ ಸರಿಯಾಗಿಲ್ಲದಿದ್ದರೂ, ಛಂದಸ್ಸು ಏನೋ ಸ್ವಲ್ಪ ವ್ಯತ್ಯಾಸವಿದ್ದರೂ ಪರವಾಗಿಲ್ಲ, ಅದರಲ್ಲಿ ಭಗವಂತನ ಭಾವ ಸಮೇತವಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ. ನಾಮಾನ್ಯನಂತಸ್ಯ ಯಶೋಂಕಿತಾನಿ, ಭಗವಂತನ ಒಂದೊಂದು ನಾಮದಲ್ಲಿ ಮಾಧುರ್ಯ ಇದೆ. ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ, ಅದು ಜನರು ನಾಮಸ್ಮರಣೆ ಮಾಡ್ತಾರೆ. ಸಾಧವ ಭಕ್ತರು, ಸಜ್ಜನರು ಕೇಳ್ತಾರೆ, ಉಚ್ಚಾರಣೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಅಂಥದ್ದು ಮಾಡಬೇಕು. ನೈಷ್ಕರ್ಮ್ಯಮಪ್ಯಚ್ಯುತ ಭಾವ ವರ್ಜಿತಂ, ನೈಷ್ಕರ್ಮ್ಯಂ ಸರ್ವಕರ್ಮ ಸನ್ಯಾಸ, ಎಲ್ಲ ಬಿಟ್ಟ, ಕರ್ಮಗಳು ಬೇಡ, ಅದು ಬೇಡ, ನನಗೆ ಸಂಪದ ಬೇಡ, ಏನು ಬೇಡ, ಅಲಂಕಾರ ಬಿಟ್ಟ, ಭೋಗಗಳು ಬಿಟ್ಟ, ಅಲ್ಲವೇ ಭೋಗಗಳು ಬಿಟ್ಟ, ಅಲಂಕಾರ ಬಿಟ್ಟ, ನಮಗೆ ಸಂಪದ ಬೇಡ, ಏನು ಒಂದು ಮರದ ಭಿಕ್ಷಾ ಪಾತ್ರ ಮಾಡಿಕೊಂಡು ಏನೋ ಚಾಪೆ ಮೇಲೆ ಮಲ್ಕೊಳ್ತಾನೆ, ಯಾವುದು ಭೋಗಗಳು ಬಿಟ್ಟ. ಸನ್ಯಾಸ ಚೆನ್ನಾಗಿದೆ, ಎಲ್ಲ ಕರ್ಮಗಳು ಬಿಡುವುದು, ಕಠೋರ ಸನ್ಯಾಸ, ಆದರೆ ಹೃದಯದಲ್ಲಿ ಭಗವಂತನ ಭಕ್ತಿ ಇಲ್ಲದಿದ್ದರೆ ಸನ್ಯಾಸಕ್ಕೆ ಏನೋ ಕೊರತೆ ಬಂದುಬಿಡ್ತದೆ. ಅವರೇ ನೋಡಿ ನೇರಾಗಿ ಹೇಳ್ತಾರೆ ನಾರದರು, ಏಕೆಂದರೆ ಸನ್ಯಾಸಿಗಳಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಸನ್ಯಾಸಿ ನಾರದರೆ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವ ವರ್ಜಿತಂ, ನೈಷ್ಕರ್ಮ್ಯಂ ಅಂದರೆ ಸನ್ಯಾಸ, ಸರ್ವಕರ್ಮ ಸನ್ಯಾಸ, ಎಲ್ಲ ಬಿಟ್ಟಿದ್ರಿ, ಯಾವುದು ನನ್ನದಲ್ಲ, ಆಸ್ತಿ ಬಿಟ್ಟಿದ, ಯಾರು ಬಿಟ್ಟಿಲ್ಲ, ಎಷ್ಟು ಬಿಟ್ಟರು. ತಪಸ್ವಿಗಳಿರುತ್ತಾರೆ ನೋಡಿ, ನೀವು ತಪಸ್ವಿ ಉಪವಾಸ, ಕಠೋರ ಉಪವಾಸ ಮಾಡುವವರು ಎಷ್ಟು ಸಿಟ್ಟು ಮಾಡ್ಕೊಳ್ತಾರೆ ನೋಡಿದ್ದೀರಾ. ಯಾರು ಕಠೋರ ತಪಸ್ಸು ಮಾಡ್ತಾರೋ, ಭೂಮಿ ಮೇಲೆ ಕುಳಿತಿರ್ತಾರೋ, ಆ ತಣ್ಣೀರು ಸ್ನಾನ ಮಾಡ್ತಾರೋ, ಅಂಥವರು ಕಠೋರವಾಗಿದ್ದರೆ ಅವ್ರ ಹತ್ತಿರ ಹೋಗಬೇಡಪ್ಪ, ಅವ್ರು ತುಂಬ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡುತ್ತಾ ಇಂದ್ರಿಯಗಳು ಮನಸ್ಸುಗಳಿಗೆ ನೋವಾಗುತ್ತದೆ ಅಲ್ಲವೇ,
ಇಂದ್ರಿಯ ನಿಗ್ರಹ ಅಂದರೆ ಕಠೋರ, ಅದು ಮಾಡ್ತಾ ಮಾಡ್ತಾ ಇದ್ದರೆ ಮನಸ್ಸೇನಾಗುತ್ತದೆ, ಸಿಟ್ಟು ಮಾಡ್ಕೊಳ್ತದೆ. ಯಾರು ಕಷ್ಟಪಟ್ಟರೋ ಸಿಟ್ಟು ಆಗಿರ್ತಾರೆ, ಯಾರಿಗೆ ಕಷ್ಟವಿಲ್ಲವೋ ಅವ್ರ ಮನಸ್ಸು ಹಗುರವಾಗಿರ್ತದೆ, ಪ್ರಸನ್ನವಾಗಿರ್ತದೆ. ಯಾರು ಹೆಚ್ಚು ಕಷ್ಟಪಡ್ತಾರೋ, ಕಷ್ಟದಲ್ಲಿದ್ದಾರೋ, ಅವ್ರು ಹೋಗಿ ಮಾತಾಡಿಸಿ, ತಕ್ಷಣ ನಿಮ್ಮ ಮೇಲೆ ಬೈಯುತ್ತಾರೆ. ಏನಾಯ್ತಾ, ಊಟ ಆಯ್ತಾ ಅಂದರೆ ಹಾಂ ಅದೊಂದು ಅದೊಂದೇ ಕಡಿಮೆ ಆಗಿದೆ ನನಗೆ. ಈ ಏನಪ್ಪ ಸುಮ್ಮನೆ ಊಟ ಆಯ್ತು ಕೇಳಿದ್ರೆ ಇದಕ್ಕೆ ಸಿಟ್ಟು ಏಕೆ? ಏಕೆ ಅವ್ರಿಗೆ ಬೇರೆ ಏನೋ ದುಃಖ ಇದೆ. ನೀವು ಯಾವುದೇ ಮಾತಾಡಿಸು ಅವ್ರು ಸಿಟ್ಟು ಮಾಡ್ಕೊಂಡಿರ್ತ. ಏಕೆ? ಯಾವುದೋ ಕಷ್ಟದಲ್ಲಿದ್ದಾನೆ. ಹಾಗೆ ತಪಸ್ಸು ಮಾಡುವವರು ತಪಸ್ಸು ಮಾಡಿ 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 ಇಂದ್ರಿಯ ಮನಸ್ಸುಗಳಿಗೆ ಕಠೋರ ಆಗುತ್ತದಲ್ಲ ಆ ಕಷ್ಟ, ಕಷ್ಟವನ್ನು ಸಹಿಸಿಕೊಂಡು 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 ಮನಸ್ಸಿಗೆ ಒಂದು ಒಂದು ಏನಾಗ್ತದೆ, ಒಂದು ಸ್ಟಿಫ್ನೆಸ್ ಬರುತ್ತದೆ. ಅಂದರೆ ಒಂದು ಮನಸ್ಸು ಗಟ್ಟಿಯಾಗಿಬಿಡ್ತದೆ. ಅದರಿಂದ ಅವ್ರು ಮಾತಾಡಿಸೋಕೆ ಹೋದರೆ ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. ಅದರಿಂದ ತಪಸ್ಸುಗಳ ಹತ್ತಿರ ಹೋಗಬೇಡಿ ವಿಶ್ವಾಮಿತ್ರನ ಹಾಗೆ, ಮಾತಾಡಿಸಲು ಶಾಪ ಕೊಟ್ಟುಬಿಡ್ತಾರೆ. ಏಕೆ? ಅವರು ಬಾಯಿಯಲ್ಲಿ ಹೇಳಿದರೆ ಹಾಗೆ ಬಿಡ್ತದೆ. ಅದಕ್ಕಾಗಿ ತಪಸ್ವಿಗಳಿಗೆ ದೂರವಾಗಿ, ಶಾಸ್ತ್ರ ಹೇಳ್ತದೆ ತಪಸ್ವಿಗಳಿಗೆ ನಿಮ್ಮ ತಪಸ್ಸು ಯಾವಾಗ ಪಕ್ವವಾಗುತ್ತದೆ ಅಂದರೆ ಕ್ಷಮಾಶೀಲ ಬರಬೇಕು. ತಪಸ್ಸು ಆದರೆ ತಪಸ್ಸಿನ ಫಲವೇನು? ಮನಸ್ಸು ಹಗುರವಾಗಬೇಕು. ತಪಸ್ಸು ಒಳಗೆ ತಪಸ್ಸಂದರೆ ಕಷ್ಟವನ್ನು ಸಹಿಸುವುದು. ಕಷ್ಟವನ್ನು ಸಹಿಸುವಾಗ ಮನಸ್ಸಿಗೆ ಕೋಪ ಬರಬಾರದು. ಕಷ್ಟ ಸ್ವಲ್ಪ ಸ್ವಲ್ಪ, ಒಂದೇ ಸಲ ಎಲ್ಲ ಉಪವಾಸ ದೊಡ್ಡ ದೊಡ್ಡದು ಮಾಡಬೇಡಿ. ಸ್ವಲ್ಪ ಕಷ್ಟ ಸಹಿಸ್ಕೋ, ಇನ್ನೂ ಸ್ವಲ್ಪ ಆ ಸಹನ ಮಾಡಿ ಮಾಡಿ ಅದು ಸಹಜವೆನಿಸಬೇಕು. ನಾನೇನೋ ಇಷ್ಟೆಲ್ಲ ಸಹಿಸಿಕೊಂಡೆ ಅಂತ ಅನಿಸಬಾರದು. ಕಷ್ಟ ಸಹನ ಸಹಜವಾಗಿ ಅನಿಸಬೇಕು. ಏನೇ ನಾನೇನೋ ಯಾರು ಮಾಡಿದೆ ಅಂತ ನಾನೇ ಮಾಡಿದೆ ಅಂತ ಅನಿಸಬಾರದು. ಕಷ್ಟ ಸ್ವಲ್ಪ ಸಹಿಸ್ಕೋ, ಇನ್ನೂ ಸ್ವಲ್ಪ ಹೆಚ್ಚು, ಇನ್ನೂ ಸ್ವಲ್ಪ ಹೆಚ್ಚು, ಇನ್ನೂ ಸ್ವಲ್ಪ ಹೆಚ್ಚು. ಎಷ್ಟು ಸಹಿಸಿಕೊಂಡರೂ ನಮಗೆ ಕಷ್ಟವೇ ಅನಿಸಲ್ಲ. ಅದೇ ಹಗುರವಾಗಿ, ಅದೇ ಸೌಮ್ಯ ಸ್ವಭಾವ, ಅದೇ ಪ್ರೀತಿ ಸ್ವಭಾವ, ಅದೇ ಸಹಜ ಸ್ವಭಾವ ಇರಬೇಕು. ಇಲ್ದಿದ್ದರೆ ಕಷ್ಟ ಸಹಿಸಿಕೊಂಡ್ರೆ ಕೋಪ ಹೆಚ್ಚಾಗ್ತದೆ, ಅದಾಗಬಾರದು. ಆ ಕಷ್ಟ ನಿಧಾನವಾಗಿ ನಿಧಾನವಾಗಿ ಸಹಿಸಿಕೊಂಡು ಮನಸ್ಸು ಪ್ರಸನ್ನವಾಗಬೇಕು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ತೀರ್ಥಯಾತ್ರೆ ಮಾಡ್ತಾರೋ, ಕಠೋರ ತಪಸ್ಸುಗಳು ಮಾಡ್ತಾರೋ, ಯಜ್ಞಯಾಗಾದಿಗಳು ಮಾಡ್ತಾರೋ, ಕಠೋರವಾಗುತ್ತದೆ ಜೀವನ. ಜೀವನ ಕಠೋರವಾದರೆ ಹೃದಯವು ಕಠೋರವಾಗ್ತದೆ, ಅದು ಆಗಬಾರದು. ಅದಕ್ಕಾಗಿ ಸರ್ವಕರ್ಮ ಸನ್ಯಾಸ ಆದವರಿಗೆ ಹೃದಯ ಕಠೋರವಾಗಬಾರದಂದರೆ ಭಗವಂತನ ಭಕ್ತಿ ಬೇಕು. ಸನ್ಯಾಸ ಧರ್ಮದಲ್ಲಿದೆ ಏನು, ಪುರಾಣಗಳನ್ನು ಕೇಳಬೇಕು. ಸನ್ಯಾಸ ಧರ್ಮ ಗ್ರಂಥದಲ್ಲಿ, ಧರ್ಮಶಾಸ್ತ್ರದಲ್ಲಿ ಸನ್ಯಾಸ ಧರ್ಮಶಾಸ್ತ್ರ ಒಂದು ಬಿಡಿ ಇದೆ ನನ್ನ ಕಡೆ. ಅದರಲ್ಲಿ ಹೇಳ್ತಾನೆ, ಭಿಕ್ಷಾ ಆದ ನಂತರ ಪುರಾಣ ಕಥೆ ಅವಶ್ಯವಾಗಿ ಕೇಳಬೇಕು, ಓದಬೇಕು ಸನ್ಯಾಸಿಗೆ. ಏಕೆ? ಪುರಾಣಗಳನ್ನು ಕೇಳಿದರೆ ಅತ್ಯಂತ ಮೂರ್ಖನಿಗೆ, ಕಲ್ಲಂತ ಮನುಷ್ಯನಿಗೆ ಹೃದಯ ಕರಗಿ ಹೋಗಿ ಭಕ್ತಿ ಉಂಟಾಗ್ತದೆ, ಭಗವತ್ ಪ್ರಾಪ್ತಿ ಆಗ್ತದೆ. ಪುರಾಣಗಳು ಎಲ್ಲಕ್ಕಿಂತ ಶ್ರೇಷ್ಠ. ಇದು ಸನ್ಯಾಸ ಧರ್ಮದಲ್ಲಿ ಅವಶ್ಯ ಓದತಕ್ಕದ್ದು ಹೇಳ್ತದೆ. ಸನ್ಯಾಸಿ ಅವಶ್ಯ ಓದತಕ್ಕದ್ದೇ ಭಕ್ತಿ, ಭಗವಂತನ ಭಕ್ತಿ. ನೈಷ್ಕರ್ಮ್ಯಮ್ಯಪ್ಯಚ್ಯುತ ಭಾವ ವರ್ಜಿತಂ. ಸರ್ವಕರ್ಮ ಸನ್ಯಾಸ ಮಾಡಬಹುದು, ಆ ಮಾಡಿದ ನಂತರ ಹೃದಯ ಕಠೋರವಾಗಬಾರದು. ತ್ಯಾಗ ಮಾಡಿದೆ ಅಂದರೆ ಅದೇ ಒಂದು ಕಠೋರ ಆಗಬಾರದು. ಬಿಟ್ಟೆ, ದಾನ ಮಾಡಿದೆ, ತ್ಯಾಗ ಮಾಡಿದೆ, ನಾನು ಮಾಡಿದೆ ಅಂತ ಅಭಿಮಾನ ಮಾಡಬಾರದು. ಮಾಡಿದ್ದೆಲ್ಲ ಇದು ಭಗವಂತನ ಅನುಗ್ರಹ, ಅವರ ದಯದಿಂದಲೇ ಇಷ್ಟಾದರೂ ಮಾಡಿದ್ದೀನಿ, ಇದರಲ್ಲಿಯೂ ಭಗವಂತನ ದಯ ಇದೆ ಅಂದ್ಕೊಂಡ್ರೆ ಮನಸ್ಸು ಪ್ರೀತಿ ಆಗುತ್ತದೆ, ದಯ ಉಂಟಾಗ್ತದೆ. ಕಠೋರತೆ ಇರಲ್ಲ, ಕಠೋರತೆ ಇರಲ್ಲ, ಇಲ್ಲದರೆ ಕಠೋರತೆ ಬಂದುಬಿಡ್ತದೆ. ತ್ಯಾಗದಲ್ಲಿ ದಾನದಲ್ಲಿ ಕಠೋರತೆ ಬರಬಾರದು. ಅದಕ್ಕೋಸ್ಕರ ಭಗವಂತನ ಭಕ್ತಿ ಇರಬೇಕು. ನೈಷ್ಕರ್ಮ್ಯಮ್ಯಪ್ಯಚ್ಯುತ ಭಾವ ವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ಜ್ಞಾನವು ಎಷ್ಟು ಹೆಚ್ಚಾಗಿದ್ದರೂ, ಹೆಚ್ಚಿನ ಪಂಡಿತ ವಿದ್ವಾಂಸ ಶಾಸ್ತ್ರಗಳ ಜ್ಞಾನ ಎಷ್ಟಿದ್ದರೂ, ಆ ಜ್ಞಾನವೆಲ್ಲ ಪರಿಪಕ್ವವಾಗಬೇಕಾದರೆ ಅದರು ಆ ಜ್ಞಾನವು ಜ್ಞಾನದಲ್ಲಿ ಭಕ್ತಿಯು ಅದರಲ್ಲಿ ಸೇರಿಕೊಂಡು ಬಿಟ್ಟರೆ ಜ್ಞಾನವು ನಿಜವಾಗಿ ಪರಿಪಕ್ವವಾಗುತ್ತೆ. ಸೌಮ್ಯತೆ ಬರಬೇಕು, ಹೃದಯವು ಸೌಮ್ಯವಾಗಬೇಕು, ಶುದ್ಧವಾಗಬೇಕು, ಅದೇ ಪ್ರೀತಿ ಇರಬೇಕು. ಎಷ್ಟು ದೊಡ್ಡ ವಿದ್ವಾಂಸರೋ ಅಷ್ಟು ವಿನಯಶೀಲರು, ಪ್ರೀತಿಮಂತರಾಗಬೇಕು. ವಿದ್ವಾಂಸರಿಗೆ ಬೇಕಾಗಿದ್ದು ವಿನಯ, ತಪಸ್ವಿಗೆ ಬೇಕಾಗಿದ್ದು ಕ್ಷಮ. ಇಲ್ಲದಿದ್ದರೆ ತಪಸ್ಸು ಭಯಂಕರವಾಗ್ತಾರೆ, ಅವ್ರು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ, ಅವ್ರು ಶಾಪನೇ ಕೊಟ್ಟುಬಿಡ್ತಾರೆ, ಶಾಪ. ವಿದ್ವಾಂಸರಿಗೆ ವಿನಯ ಬೇಕು, ತಪಸ್ವಿಗೆ ಕ್ಷಮ ಬೇಕು. ಹಾಗೆ ಅದಕ್ಕೋಸ್ಕರ ತ್ಯಾಗಕ್ಕೆ ಸನ್ಯಾಸಿಗೆ ಭಗವಂತನ ಭಕ್ತಿಯೂ ಬೇಕು. ನೈಷ್ಕರ್ಮ್ಯಮ್ಯಪ್ಯಚ್ಯುತ ಭಾವ ವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಅದರಿಂದ ಕರ್ಮಗಳನ್ನು ನೀವು ಮಾಡ್ತೀರಿ, ಆ ಕರ್ಮಗಳನ್ನೇ ಭಗವದರ್ಪಿತವಾಗಿ ಮಾಡಬೇಕು. ಕರ್ಮಯೋಗ, ಭಗವದರ್ಪಿತ ಮಾಡಿದರೆ ಆ ಕರ್ಮಕ್ಕೆ ಪವಿತ್ರತೆ ಬರುತ್ತದೆ, ಶೋಭ ಬರುತ್ತದೆ. ಭಗವಂತನೇ ಕರ್ಮರೂಪದಲ್ಲಿ ಬಂದು ನಿಮಗೆ ಅನುಗ್ರಹ ಮಾಡ್ತಾನೆ. ಕರ್ಮ ಸನ್ಯಾಸ ಮಾಡಿದ್ದರೂ ಇದರಲ್ಲಿಯೂ ಭಗವಂತನ ಅರ್ಪಣೆ ಆಗಬೇಕು. ನಾನು ಕರ್ಮ ಬಿಟ್ಟೆ ಅಲ್ಲ, ಇದೆಲ್ಲ ಭಗವಂತಂದೇ, ಅವರಿಗೆ ಅವರದ್ದು ಸಮರ್ಪಿಸಿದೆ. ಸನ್ಯಾಸವೂ ಒಂದು ಭಗವಂತನ ಸಮರ್ಪಣನೇ ಆಗಬೇಕು. ಅದರಿಂದ ನಾನು ಯಾವುದೂ ಬಿಟ್ಟಿಲ್ಲ, ಇದೆಲ್ಲ ಅವರದೇ, ನಾನು ಬಿಡುವುದೇನು, ಅವರದೇ ಅವರದೇ ಇಟ್ಕೊಂಡರು, ನಾನು ಅವರವನೇ ಆಗಿಬಿಟ್ಟೆ. ಆವಾಗ ಸನ್ಯಾಸವು ಒಂದು ವಿನಯಶೀಲವಾಗಿ ಬಿಡುತ್ತದೆ.
ಹೀಗೆ ನಾರದ ಇನ್ನೊಂದು ಎರಡು ಮೂರು ಮಾತುಗಳು ಹೇಳ್ತಾರೆ, ಒಳ್ಳೆಯ ಮಾತು, ಅದು ನಾಳೆ ಹೇಳೋಣ ಹೇಳಿ ತನ್ನ ಪೂರ್ವಜನ್ಮ ಒಂದು ಕಥೆ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಯಾವ ಸತ್ಸಂಗತ್ಯದಲ್ಲಿದ್ದರು, ಹೇಗೆ ಕಳೆದುಕೊಂಡರು ಚಿಕ್ಕ ಮಗುವಾಗಿರುವಾಗ, ತನ್ನ ಜೀವನದ ಕಥೆಗಳು. ಈಗ ಇನ್ನು ಮೇಲೆ ಹೆಚ್ಚು ಕಥೆಗಳೇ ಬರ್ತಾ ಇವೆ ಇಲ್ಲಿಂದ ಕಥೆಗಳು. ನಾರದ ತನ್ನ ಪೂರ್ವಜನ್ಮ ಕಥ, ನಂತರ ಇನ್ನು ಕಥೆಗಳ ಮೂಲಕ ಆ ವಿಷಯವನ್ನು ಚೆನ್ನಾಗಿ ಹೇಳ್ತಾರೆ ಅಲ್ಲವೇ. ನೋಡೋಣ. ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ ಯಸ್ಮಿನ್ ಪಾರಮಹಂಸ್ಯಮೇವ ಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ಪ್ರಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಚೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.